ಗುರುಸ್ವಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಃಪರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಹಂಸ ಹಂಸಗುಹ್ಯವೆಂಬ ಸ್ತೋತ್ರದಿಂದ ಯಾರು ದಕ್ಷ ಪ್ರಜಾಪತಿ ರಚಯಿತಸರಿಗೆ ಹುಟ್ಟಿರುವ ದಕ್ಷ ಪ್ರಜಾಪತಿ ಆಕೆ ಭಗವಂತನ ಆಜ್ಞೆ ಕೊಟ್ಟ, ನೀನು ತಪಸ್ಸು ಮಾಡು, ನೀವು ಪ್ರಜಾಸರ್ಗ ಪ್ರಜಾಸೃಷ್ಟಿ ಮಾಡು ಎಂದು ಆಯಿತನ್ನೊಂದು ಅಘಮರ್ಷಣ ಎಂದು ವಿಂಧ್ಯಾ ನದಿ ಹತ್ತಿರ ಇರುವ ತೀರ್ಥಕ್ಕೆ ಹೋದ. ಅಲ್ಲಿ ಹೋಗಿ ಸ್ನಾನಾದಿಗಳು ಮಾಡಿಕೊಂಡು ತಪಸ್ಸು ಶುರು ಮಾಡಿದ. ಆವಾಗ ವಿಷ್ಣುವನ್ನು ನಾನು ನಿನ್ನೆ ತಪ್ಪು ಹೇಳಿದ್ದೀನಿ, ಶಿವಸ್ತೋತ್ರ ಎಂದು ಹೇಳಿದ್ದೀನಿ, ಅಲ್ಲ ಅದು ವಿಷ್ಣು ಸ್ತೋತ್ರ. ಏಕೆಂದರೆ ಇದು ಪುರಾಣವೇ ವಿಷ್ಣು ವೈಷ್ಣವ ಪುರಾಣ ಅಲ್ಲವೇ, ಎಲ್ಲ ವಿಷ್ಣು ಭಕ್ತಿ. ಅದಕ್ಕೋಸ್ಕರ ನಾನು ಬಾಯಿ ಬಿಟ್ಟು ನಂತರ ನೆನಪಾಯಿತು, ಅಯ್ಯೋ ನಾನು ಶಿವ ಎಂದು ಹೇಳಿಬಿಟ್ಟು ವಿಷ್ಣು ಸ್ತುತಿ. ವಿಷ್ಣು ಸ್ತುತಿಯನ್ನು ಮಾಡಿದ, ಅದನ್ನು ಹಂಸಗುಹ್ಯ ಸ್ತೋತ್ರ ಎಂದು ಹೇಳ್ತಾರೆ. ಆ ಸ್ತೋತ್ರ ಮಾಡಿದ ನಂತರ ಕೊನೆಗೂ ಸಾಕ್ಷಾತ್ ವಿಷ್ಣುವೇ ದರ್ಶನವನ್ನು ಕೊಡ್ತಾನೆ. ಅಲ್ಲಿ ನೋಡಿ, ಇತಿ ಸ್ತುತ ಸಂಸ್ತುವತಃ ಸ ತಸ್ಮಿನ್ ಘಮರ್ಷಣೆ ಆವಿರಾಸೀತ್ ಕುರುಶ್ರೇಷ್ಠ ಭಗವಾನ್ ಭಕ್ತವತ್ಸಲಹ. ಭಗವಂತ ಭಕ್ತವತ್ಸಲ, ಯಾರು ಸ್ತೋತ್ರ ಮಾಡ್ತಾರೋ, ಆರಾಧನೆ ಮಾಡ್ತಾರೋ, ಭಕ್ತಿ ಮಾಡ್ತಾರೋ, ಅವರಿಗೆ ದರ್ಶನ ಕೊಟ್ಟೇ ಕೊಡ್ತಾನೆ. ಆ ಭಗವಂತ ಭಕ್ತವತ್ಸಲಹ ದರ್ಶನ ಕೊಟ್ಟ. ದರ್ಶನ ಕೊಟ್ಟಾಗ ದಿವ್ಯಮಂಗಳ ವಿಗ್ರಹ ಇಷ್ಟು ಸುಂದರವಾಗಿದೆ, ಕೃತಪಾದ ಸುಪರ್ಣಾಂಸೇ, ಹೇಗೆ ಗರುಡನ ಮೇಲೆ ಕುಳಿತಿದ್ದಾನೆ ವಿಷ್ಣುವು, ಗರುಡನ ಮೇಲೆ ಕುಳಿತಿದ್ದಾನೆ. ಪ್ರಳಂಬಾಷ್ಟಮಹಾಭುಜ, ಅಷ್ಟಮಹಾಭುಜಗಳು, ಎಂಟು ಭುಜಗಳಿವೆಯಂತೆ. ಚಕ್ರ ಶಂಖ ಅಸಿಚರ್ಮೇಶು ಧನುಪಾಶ ಗದಾಧರ, ಆ ಐದು ಭುಜಗಳಲ್ಲಿ ಏನೇನು ಹಿಡ್ಕೊಂಡ, ಚಕ್ರ ಶಂಖ ಇನ್ನೇನು ಧನು ಪಾಶ ಗದ ಇನ್ನೇನೋ ಇದೆ, ಹಸಿ ಹಸಿ ಅಂದರೆ ಖಡ್ಗ, ಚರ್ಮೇಶು ಚರ್ಮೇಶು ಅಸಿಚರ್ಮ ಇಶು 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 ಧನುಸ್ಸು ಬಾಣ ಧನುಸ್ಸು ಪಾಶ ಗದ ಏನೋ ಅನೇಕ ಆಯುಧಗಳು, ಎಲ್ಲ ಎಂಟು ಭುಜಗಳಲ್ಲಿ ಪೂರ್ತಿ ಸಾಕಷ್ಟು ಆಯುಧಗಳನ್ನು ಹಿಡ್ಕೊಂಡ. ಪೀತವಾಸ ಘನಶ್ಯಾಮ, ಇದು ವರ್ಣನೆ ಏಕೆ ಅಂದರೆ ಇದು ನಮ್ಮ ಮನಸ್ಸಿಗೆ ಬರಬೇಕು. ನಾವು ಧ್ಯಾನ ಮಾಡುವಾಗ ಹೇಗೆ ಧ್ಯಾನ ಮಾಡಬೇಕು, ಯಾವ ರೂಪ ಇಟ್ಕೊಳ್ಳಬೇಕೆಂಬ ಶಾಸ್ತ್ರ ಹೇಳ್ತಾರೆ. ಅದು ಏಕೆ ಅಂದರೆ ಶಾಸ್ತ್ರದಲ್ಲಿ ಮಹನೀಯರು ಭಕ್ತರು ಅವರು ಹಾಗೆ ದರ್ಶನ ಮಾಡಿಕೊಂಡರು. ಒಬ್ಬರು ದರ್ಶನ ಮಾಡಿಕೊಂಡ ನಂತರ ಇನ್ನೊಬ್ಬರು ಪ್ರಯತ್ನ ಮಾಡಿದರೆ ಅದು ಸುಲಭವಾಗುತ್ತದೆ, ನಾವೇ ನೇರಾಗಿ ಮಾಡಿದರೆ ಕಷ್ಟ. ಏಕೆಂದರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗುತ್ತದೆ. ಯಾವುದು ಸ್ಮರಣ ಮಾಡಬೇಕು, ಯಾವುದಿಲ್ಲ ನೀವೇ ಹೋಗಿ ಮಾಡಿಕೊ ಅಂದರೆ ಏನು ಮಾಡ್ತೀವಿ ಹೇಳಿ. ಇಲ್ಲಿ ನೋಡಿ, ಒಂದು ಸೂಕ್ಷ್ಮ ರಹಸ್ಯ ಇದೆ. ನೀವು ಭಗವಂತನ ಧ್ಯಾನ ಮಾಡು ಅಂದರೆ ಆಯಿತು ಅಂದರೆ ಕೂತ್ಕೊಂಡು ಎದ್ದು ಭಗವಂತ ಭಗವಂತ ಅಂತ ಹೇಳಿದರೆ ಎಲ್ಲೆಲ್ಲೋ ಹೋಗುತ್ತೆ, ಎಲ್ಲೆಲ್ಲೋ ಹೋದರೆ ಏನು ಮಾಡಬೇಕು. ಅದಕ್ಕಾಗಿ ಶಾಸ್ತ್ರ ಒಂದು ವಿಧಿ, ವಿಧಿ ಅಂದರೆ ಆಜ್ಞೆ ಕೊಡುತ್ತದೆ, ಹೀಗೆ ಹೀಗೆ ಈ ರೂಪಗಳನ್ನು ನೆನಪಿಸ್ಕೋ. ಇನ್ನೊಬ್ಬರು ಹೇಳಿದಾಗ, ಇನ್ನೊಬ್ಬರಂದರೆ ಗುರುಗಳು ಶಾಸ್ತ್ರ, ಅವರು ಹೇಳಿದಾಗ ಯಾವ ಯಾವ ರೂಪಗಳನ್ನು ಹೇಗೆ ಹೇಗೆ ಎಂದು ಹೇಳುತ್ತದೋ ಅದು ನಮ್ಮ ಕಲ್ಪನೆ ಅಲ್ಲ, ಇನ್ನೊಬ್ಬರು ಹೇಳಿಕೊಟ್ಟಿದ್ದು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಶಾಸ್ತ್ರ ಗುರುಗಳು ಹೇಳಿದ್ದನ್ನು ನಾವು ಭಕ್ತಿಯಿಂದ ಮಾಡ್ತೀವಿ, ನಮಗೆ ಬಿಟ್ಟರೆ ನಾವು ಊಹೆ ಮಾಡಿಕೊಂಡಿದ್ದು ನಮ್ಮ ಕಲ್ಪನೆ ಆಗುತ್ತದೆ. ನಮ್ಮ ಕಲ್ಪನೆಗೆ ಭಗವಂತನ ರೂಪಕ್ಕೆ ವ್ಯತ್ಯಾಸ ಇದೆ.
ಆದ್ದರಿಂದ ಶಾಸ್ತ್ರ ಅಥವಾ ಗುರುಗಳು ಹೇಳಿರುವ ರೂಪವನ್ನೇ ಇಟ್ಕೊಂಡು ನಾವು ಧ್ಯಾನ ಮಾಡಬೇಕು, ಚಿಂತನೆ ಮಾಡಬೇಕು, ಭಾವನೆ ಮಾಡಬೇಕು. ಅದಕ್ಕಾಗಿ ಶಾಸ್ತ್ರ ಹೇಳ್ತದೆ ಹೀಗೆ ಹೀಗೆ ಯೋಚನೆ ಮಾಡಿಕೋ ಎಂದು. ನಾವು ಉದಾಹರಣೆ ಹೇಳ್ತೀನಿ ಲೌಕಿಕ, ನಮ್ಮ ಇಷ್ಟದಿಂದ ಏನೋ ಮಾಡಬೇಕಂದ್ರೆ ಮಾಡ್ತೀವಿ, ಅಥವಾ ಇನ್ನೊಬ್ಬರು ಆಜ್ಞೆ ಕೊಟ್ಟಾಗ ಇಲ್ಲಿ ಕುಳಿತುಕೋ, ಇದು ತೊಗೊಂಡು ಬಾ, ಇದು ಅವ್ರಿಗೆ ಕೊಟ್ಟು ಬಾ, ಅಥವಾ ಇದು ಮಾಡು ಇಲ್ಲೇ ಕುಳಿತುಕೋ ಎಂದು ಗುರುಗಳು ಹೇಳಿದ್ದರೆ ಕುಳಿತಿದ್ದರೆ, ನಾವು ಕುಳಿತಿದ್ದಾಗ ಹೇಗಿರುತ್ತದೆ, ಇನ್ನೊಬ್ಬರ ಆಜ್ಞೆ ಆಚರಿಸುವಾಗ ಹೇಗಿರುತ್ತದೆ, ವ್ಯತ್ಯಾಸ ಇರಲ್ಲ. ಅವರು ಕುಳಿತುಕೊಳ್ಳುವುದಕ್ಕೆ ಹೇಳಿದ್ದರೆ ಅಷ್ಟೇ ಅಲ್ಲವೇ, ನಾನೇ ಕುಳಿತಿರ್ತೀನಿ, ನೀವೇ ಕುಳಿತಿದ್ದರೆ ಅದು ಅರ್ಥ ಬೇರೆ ಆಗುತ್ತದೆ. ಅದು ನೋಡಿ, ಆ ಶಾಸ್ತ್ರ ಆಜ್ಞೆಯಲ್ಲೇ ವಿಶೇಷ ಇದೆ. ವಿಶೇಷ ಎಲ್ಲಿದೆ? ಇನ್ನೊಬ್ಬರು ಹೇಳಿದಾಗ. ಅದಕ್ಕೋಸ್ಕರನೇ ಭಗವಂತನ ನಾಮಸ್ಮರಣ, ರಾಮ ಕೃಷ್ಣ ಶಿವ ಯಾವ ಯಾವ ನಾಮವನ್ನು ನಾವು ಮಾಡ್ತೀವೋ ತಾನು ತಾನು ಮಾಡುವಕ್ಕಿಂತ ಗುರುಮುಖದಿಂದ ತಗೊಳ್ಳು. ನನಗೆ ಮಂತ್ರ ಗೊತ್ತು ಅಂತ ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ ಅಂದಲ್ಲ, ಎಲ್ಲರಿಗೂ ಗೊತ್ತಿದೆ. ಆದರೆ ಗುರುಮುಖದಿಂದ ತಗೊಂಡಾಗ ಅದು ಮಂತ್ರ ಆಗುತ್ತದೆ. ತಾವು ತಾವು ತಗೊಂಡ್ರೆ ಅದು ತಮ್ಮ ಶಬ್ದ ಆಗಿಬಿಡ್ತದೆ, ತಮ್ಮ ಬಾಯಿ ಮಾತಾಗುತ್ತದೆ. ಅದರಿಂದ ಗುರುಮುಖದಿಂದ ತಗೊಂಡಾಗ ಅದು ಮಂತ್ರ ಆಗುತ್ತದೆ. ಹಾಗೆ ಗುರುವು ಇದು ಮಾಡು ಎಂದು ಹೇಳಿದಾಗ, ಅದೇ ನೀವು ಮಾಡುವ ಊಟ, ಇನ್ನೊಬ್ಬರು ಬಡಿಸಿ ಅಥವಾ ಇನ್ನೊಬ್ಬರು ನಿಮಗೆ ಕಾಣಿಕೆಯಾಗಿ ಕೊಟ್ಟು ಮನೆಗೂ ಕರೆದು ಈಗ ಬಡಿಸಿ ಇದು ತಿನ್ನು ಅಂದರೆ, ಅದು ನಾವೇ ತಿನ್ನುವುದಕ್ಕೆ ಅವರು ಇನ್ನೊಬ್ಬರು ಕೊಡೋದಕ್ಕೆ ವ್ಯತ್ಯಾಸ ಇಲ್ಲವಾ? ಹಾಗೆ ಆಗುತ್ತೆ. ಅದು ಇನ್ನೊಬ್ಬರು ಕೊಟ್ಟಾಗ ನಾವು ಸ್ವೀಕಾರ ಮಾಡ್ತೀವಿ, ಹಾಗೆ ಗುರುಗಳು ಕೊಟ್ಟಾಗ ನಮಗೆ ಅದೊಂದು ಪ್ರಸಾದ ಎಂದು, ಭಗವಂತನ ಅನುಗ್ರಹವೆಂದು ಸ್ವೀಕಾರ ಮಾಡ್ತೀವಿ. ಹಾಗೆಯೇ ಈ ರೂಪಗಳನ್ನು ಭಗವಂತ ಹೀಗೆ ಹೀಗೆ ಇರುತ್ತಾನೆ ಎಂದು ಮಹನೀಯರು ದರ್ಶನ ಮಾಡಿಕೊಂಡರು. ಭಗವಂತ ಅವರಿಗೆ ಆ ರೂಪದಲ್ಲಿ ದರ್ಶನ ಕೊಟ್ಟ, ಆ ರೂಪಗಳನ್ನು ವರ್ಣನೆ ಮಾಡಿದ್ದಾಗ ಅದನ್ನು ನೆನಪಿಟ್ಕೊಂಡು ನಾವು ಸ್ಮರಣೆ ಮಾಡಬೇಕು. ಆವಾಗ ಅದು ನಮ್ಮ ಕಲ್ಪನೆ ಆಗಲ್ಲ, ನಮ್ಮ ರಾಗದ್ವೇಷ ಆಗಲ್ಲ, ಅದು ಶಾಸ್ತ್ರೀಯ ರೂಪ ಆಗುತ್ತದೆ. ಹಾಗೆ ಪೀತವಾಸ, ಪೀತವಾಸ ಅಂದರೆ ಹಸಿರು, ಹಳದಿ, ಹಳದಿ ಹಳದಿ ವಸ್ತ್ರ, ಹಳದಿ ಬಣ್ಣ. ಘನಶ್ಯಾಮ, ಪ್ರಸನ್ನ ವದನೆ ಕ್ಷಣ, ಮುಖವು ಪ್ರಸನ್ನವಾಗಿರುತ್ತದೆ. ಕಣ್ಣುಗಳು, ಮುಖ ಕಣ್ಣುಗಳು ಪ್ರಸನ್ನವಾಗಿವೆ. ಭಗವಂತನ ನೋಡು, ದಿವ್ಯ ಸುಂದರವಾಗಿ ನೋಡಬೇಕು ಅಲ್ಲವೇ. ಸೌಂದರ್ಯವಿಲ್ಲದ ಧ್ಯಾನ ಮಾಡಬಾರದು ಅಂಥದ್ದು ಶಾಸ್ತ್ರ ಯಾವಾಗಲೂ ಹೇಳಲ್ಲ. ಭಗವಂತನು ಯಾವಾಗಲೂ ದಿವ್ಯ ಸುಂದರ ವಿಗ್ರಹವೇ. ಅಷ್ಟೇ ಅಲ್ಲ, ಮುಖದಲ್ಲಿ ಒಂದು ಕರುಣೆ ಇರುತ್ತದೆ, ತನ್ನ ಭಕ್ತರ ಮೇಲೆ ಒಂದು ಪ್ರೀತಿ, ಒಂದು ದಯೆ, ಒಂದು ಅಹೇತುಕ ಕರುಣೆ ಇರುತ್ತದೆ. ಅದು ನೋಡಬೇಕು, ಆ ಭಗವಂತನ ಕರುಣೆ ದಯೆಯನ್ನು ಧ್ಯಾನ ಮಾಡಬೇಕು. ಅಷ್ಟೇ ಹೊರತು ಭಗವಂತನ ಹೀಗೆ ಸೀರಿಯಸ್ ಆಗಿದ್ದಾನೆ ಏನೋ ನನ್ನನ್ನು ನೋಡಿ ಸಿಟ್ಟು ಮಾಡಿಕೊಂಡ, ಆ ಸಿಟ್ಟು ಮಾಡಿಕೊಂಡ ಭಗವಂತನನ್ನು ಧ್ಯಾನ ಮಾಡ್ತೀರಿ ಅಂದರೆ ಏನಾಗ್ತಾನೆ? ನಿಮಗೆ ಭಗವಂತನ ದರ್ಶನ, ಅವರು ನರಸಿಂಹ ಅವತಾರವಾಗ್ತದೆ, ನಿಮ್ಮನ್ನು ಹಿರಣ್ಯಕಶಿಪು ಮಾಡಿಬಿಡ್ತಾನೆ. ಅದಕ್ಕಾಗಿ ಅದು ಬೇಡ ಅಂದರೆ ಹಾಗೆ ಮಾಡಬಾರದು. ಅದಕ್ಕಾಗಿ ಪ್ರಸನ್ನನಾಗಿರಬೇಕು, ದಿವ್ಯ ಸುಂದರವಾಗಿರಬೇಕು, ಅದು ಧ್ಯಾನ. ಪ್ರಸನ್ನ ವದನೆ ಕ್ಷಣ, ವನಮಾಲ ನಿವೇತಾಂಗ. ವನಮಾಲ, ವನಮಾಲ ಅಂದರೆ ಒಂದು ದಿವ್ಯವಾದ ಮಾಲ, ವೈಜಯಂತಿ ಮಾಲ ಹಾಕ್ಕೊಳ್ತಾನೆ. ಲಸತ್ ಶ್ರೀವಸ್ತ ಕೌಸ್ತುಭ, ಇಲ್ಲಿ ಒಂದು ಕೌಸ್ತುಭ ಮಣಿ ಇರುತ್ತದೆ, ಶ್ರೀವತ್ಸ ಕೌಸ್ತುಭವಾದ ಸುಂದರ ಮಣಿ ಇರುತ್ತದೆ. ಅದು ಕೌಸ್ತುಭ ಮಣಿ ಚೈತನ್ಯ. ಅದಕ್ಕೆ ನಮ್ಮ ಗುರುಗಳು ಹೇಳುತ್ತಿದ್ದರು, ಸಾಮಾನ್ಯವಾಗಿ ಯಾವುದೇ ಮಣಿ ಅಂದರೆ ಅದಕ್ಕೆ ಒಂದು ತೂತು ಮಾಡಿ ಒಂದು ದಾರ ಚುಚ್ಚಿ ಕೊರಳಿನಲ್ಲಿ ಹಾಕ್ಕೊಳ್ತೀವಲ್ಲ, ಅದಕ್ಕೆ ತೂತು ಇರಲ್ಲ, ಅದಕ್ಕೆ ದಾರ ಬೇಕಾಗಿಲ್ಲ. ಮರದ ಕಂಠದಲ್ಲಿರುತ್ತದೆ, ಇಲ್ಲಿ ವಕ್ಷಸ್ಥಲ ಹೇಗಿರುತ್ತದೆ ಅಂದರೆ ಸುಮ್ಮನೆ ಈಗ ಇಟ್ಟರೆ ಸಾಕು, ಅಲ್ಲಿರ್ತದೆ. ಅದು ವಿಷ್ಣುವಿಗೆ ಇರುತ್ತದೆ ಎಂದು ಅವ್ರು ಹೇಳುತ್ತಿದ್ದರು, ಅಖಂಡಾನಂದ ಸ್ವಾಮೀಜಿ ಹಾಗೆ ಹೇಳುತ್ತಿದ್ದರು. ಅದಕ್ಕೆ ತೂತು ಇರಲ್ಲ, ದಿವ್ಯಮಣಿ ಅದಿಲ್ಲಿದ್ದರೆ ಜಗತ್ತೆಲ್ಲ ದಿವ್ಯವಾಗಿ ಪ್ರಕಾಶಗೊಳ್ಳುತ್ತದೆ. ಅದು ಭಗವಂತನ ಮಹಿಮೆ. ಅದಕ್ಕಾಗಿ ತನ್ನ ಮಣಿ ವಕ್ಷಸ್ಥರ ಮೇಲೆ ಇರುತ್ತದೆ. ಶ್ರೀವತ್ಸ ಅಂಕ, ಕೌಸ್ತುಭ ಮಣಿ ಎರಡೂ ಇರುತ್ತವೆ. ಶ್ರೀವತ್ಸವ ಕೌಸ್ತುಭ ಮಹಾಕಿರೀಟ ಕಟಕ, ಕಿರೀಟವು ಇದು ಚಿನ್ನದ ಕಿರೀಟ. ಸ್ಫುರನ್ ಮಕರ ಕುಂಡಲ ಕಾಂಚಂಗುಲೀಯ ವಲಯ ನೂಪುರಾಂಗದ ಭೂಷಿತ. ಇಲ್ಲಿ ನೂಪುರಗಳು ಎಲ್ಲ ಅಂದರೆ ಎಲ್ಲ ದಿವ್ಯವಾದ ಆಭರಣಗಳು, ದಿವ್ಯವಾದ ಸೌಂದರ್ಯ. ಇದು ಧ್ಯಾನ ಮಾಡಬೇಕು. ಏಕೆ? ಅದು ಪ್ರಾಕೃತಿಕವಲ್ಲ. ಇನ್ನೊಂದು ನೆನಪಿಟ್ಕೊಳ್ಬೇಕು, ಭಗವಂತನ ಶರೀರದ ಅವಯವಗಳು, ಶರೀರದಲ್ಲಿರುವ ಆಭರಣಗಳು, ಇದು ಯಾವುದು ಪಂಚಭೂತ ನಿರ್ಮಿತ ಅಲ್ಲ, ಪ್ರಾಕೃತಿಕವಲ್ಲ, ಅಪ್ರಾಕೃತ ಶುದ್ಧ ಸತ್ವ, ಶುದ್ಧ ಸಾತ್ವಿಕವಾದ ದಿವ್ಯವಾದ ಇರುತ್ತದೆ. ಅಂದರೆ ಭೂಲೋಕದವಲ್ಲ, ದಿವ್ಯಲೋಕ ಮೇಲಿನ ಲೋಕದಿರುತ್ತದೆ. ಪ್ರಾಕೃತಿಕ ಅಂದರೆ ಅರ್ಥವೇನೆಂದರೆ, ಪ್ರಾಕೃತಿಕವಾದರೆ ಕಾಲದಲ್ಲಿ ಏನಾಗುತ್ತದೆ, ಜೀರ್ಣವಾಗುತ್ತದೆ
ಅಲ್ಲವೆ, ಯಾವುದೇ ವಸ್ತುವಿರಲಿ ಮನೆ ಗೋಡ ಎಷ್ಟು ದಿನ ಇರುತ್ತದೆ? 100 ವರ್ಷ, 200 ವರ್ಷ, 300. ನಂತರ 300 ಇರಲ್ಲ, 100 ವರ್ಷ ಸಾಕು, 100 ನಂತರ ಹೋಗಿಬಿಡ್ತದೆ, ಜೀರ್ಣವಾಗಿಬಿಡ್ತದೆ, ಇನ್ನೊಂದು ಕಟ್ಟಬೇಕಾಗ್ತದೆ. ಕೆಲವು ಕಲ್ಲಿನಿಂದ ಕಟ್ಟಿದ್ದರೆ ಅದು ಕಲ್ಲು ಸ್ವಲ್ಪ ಹೆಚ್ಚು ಇರುತ್ತದೆ. ನೋಡಿ, ತಮಿಳುನಾಡಿನಲ್ಲಿ ಕೆಲವು ಮಂದಿರಗಳು ಇಲ್ಲಿವೆ ನೋಡಿ, ಕಲ್ಲಿನಿಂದ ಕಟ್ಟಿರುವ ಮಂದಿರಗಳು ಸ್ವಲ್ಪ 200, 300, 500, 1000 ವರ್ಷ ಇರುತ್ತವೆ. 1000 ನಂತರ ಮತ್ತೆ ಯೋಚನೆ ಮಾಡಬೇಕು, ಇನ್ನೊಂದು ಕಟ್ಟಬೇಕಾಗ್ತದೆ. ಕಲ್ಲಿಗೆ ಸ್ವಲ್ಪ ಹೆಚ್ಚು ಕಾಲ. ಅದೇ ಮಣಿಗೆ, ಆ ಮಣಿಯೂ ಅಲ್ಲ, ದಿವ್ಯಮಣಿ, ಪ್ರಾಕೃತ ಅಲ್ಲ, ಅಪ್ರಾಕೃತವಾದ ಶುದ್ಧ ಸಾತ್ವಿಕವಾದ, ಎಷ್ಟು ಯುಗಗಳಾಗಿದ್ದರೂ ಅದೇ ಶುದ್ಧ ದಿವ್ಯ ಚೈತನ್ಯ ಇರುತ್ತದೆ. ಅದರ ಹೊಳಪು ಕಡಿಮೆ ಆಗಲ್ಲ, ಅದಕ್ಕೆ ಧೂಳು ಏನು ಹೇಳ್ತಾರೆ ಮೇಲೆ ಸೇರಿಕೊಳ್ಳಲ್ಲ, ಧೂಳು ಸೇರಿಕೊಳ್ಳಲ್ಲ. ನಮ್ಮದೇ ಯಾವುದೇ ವಸ್ತು ನೋಡಿ, ಎಷ್ಟು ಮಣಿ ಇದ್ದರೂ ಏನಿದ್ದರೂ ಅದು ಕೆಲವು ದಿವಸ ನಂತರ ಧೂಳು ಸೇರಿಕೊಳ್ತದೆ, ಅಥವಾ ಏನು ಸ್ವಲ್ಪ ಮೈಲಿಗೆ ಆಗುತ್ತದೆ, ಏನು ಮೈಲಿಗೆ ಆಗಲ್ಲ. ಎಷ್ಟು ಯುಗಗಳಾಗಲಿ ಮೈಲಿಗೆ ಆಗಲ್ಲ, ನಿತ್ಯ ಶುದ್ಧವಾಗಿರುತ್ತದೆ. ಇದೆಲ್ಲ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಏಕೆಂದರೆ ಇವರು ಧ್ಯಾನ ಮಾಡಿ ಧ್ಯಾನ ಅನುಭವದಲ್ಲಿ ದರ್ಶನ ಮಾಡಿಕೊಂಡಿದ್ದು. ಅದು ನಮ್ಮ ಗುರುಗಳು ಅದೇ ಹೇಳುತ್ತಿದ್ದರು, ನಿತ್ಯ ಶುದ್ಧವಾಗಿರುತ್ತದೆ. ಯಾವಾಗಲೂ ನೋಡಿದರೂ ದಿವ್ಯವಾಗಿ ಹೊಳಪು. ಒಂದು ಮಣಿ ಇಟ್ಟು ಸ್ವಲ್ಪ ಲೈಟ್ ಅದರ ಮೇಲೆ ಹಾಕಿದರೆ, ಈ ಕಾಲದಲ್ಲಿ ಮಾಡ್ತಾರೆ ನೋಡಿ, ಶ್ಯಾಂಡ್ಲಿಯರ್ ಇರ್ತಾರೆ ನೋಡಿ ಮನೆಯಲ್ಲಿ, ಅದರ ಮೇಲೆ ಪಕ್ಕಕ್ಕೊಂದು ಲೈಟ್ ಹಾಕ್ತಾರೆ, ಎಷ್ಟು ದಿವ್ಯವಾಗಿ ಹೊಳೆಯುತ್ತದೆ. ಹಾಗೆ ಇರುತ್ತದೆ ಅವರ ದಿವ್ಯ ಚಿನ್ಮಯ ರೂಪವಾಗಿ. ನಾವೇನು ಲೈಟ್ ಹಾಕಬೇಕಾಗ್ತದೆ ಅಲ್ಲವೇ, ನಮ್ಮ ಶ್ಯಾಂಡ್ಲಿಯರ್ಗೆ ಲೈಟ್ ಹಾಕಬೇಕು. ಅವರಿಗೆ ಯಾವ ಲೈಟ್ ಬೇಡ, ಭಗವಂತನೇ ಲೈಟ್. ಅದು ನೋಡಿ, ಭಗವಂತನೇ ಚೈತನ್ಯ ರೂಪ, ಅದಕ್ಕಾಗಿ ಬ್ಯಾಟ್ರಿ ಬೇಕಾಗಿಲ್ಲ. ಈ ಲೈಟ್ ಹೋದರೆ ಇದು ಹೋಗುತ್ತದೆ, ನಮ್ಮ ಲೈಟ್ ಹೋದರೆ ನಿಂತು ಹೋಗುತ್ತದೆ, ಅಥವಾ ಬ್ಯಾಟ್ರಿ ಇದ್ದರೆ ಕೆಲವು ದಿವಸಕ್ಕೆ ಬ್ಯಾಟ್ರಿ ಮುಗಿದು ಬಿಡ್ತದೆ. ಪರಮಾತ್ಮನ ಲೈಟ್ ಮುಗಿಯಲ್ಲ, ಯಾಕಂದರೆ ಸ್ವಯಂ ಚೈತನ್ಯ ರೂಪ. ಆ ದಿವ್ಯ ಚೈತನ್ಯ ರೂಪ ಪರಮಾತ್ಮನದು, ಶುದ್ಧ ರೂಪ, ಶುದ್ಧ ಸಾತ್ವಿಕ ರೂಪ. ಆ ರೂಪವನ್ನು ಧ್ಯಾನಿಸಬೇಕು. ಅದು ಧ್ಯಾನ ಮಾಡುತ್ತಾ ಹೇಗೆ, ಪರಮಾತ್ಮ ಅತ್ಯಂತ ಶುದ್ಧ ಸಾತ್ವಿಕವಾಗುವುದರಿಂದ ಮೊದಲು ಧ್ಯಾನ ಮಾಡುವಾಗ ಮನಸ್ಸು ಸ್ವಲ್ಪ ಏನಾಗುತ್ತದೆ, ವಿಕ್ಷಿಪ್ತವಾಗುತ್ತದೆ, ಜಾರಿ ಹೋಗುತ್ತದೆ, ಎಲ್ಲೆಲ್ಲೋ ಹೋಗುತ್ತದೆ, ಸ್ವಲ್ಪ ಬರುತ್ತದೆ, ಸ್ವಲ್ಪ ಜಾರುತ್ತದೆ, ಪರವಾಗಿಲ್ಲ ಮತ್ತೊಂದು ಸಲ. ಒಂದು ಚೂರು ಬಂದರೂ ಅದೃಷ್ಟವೇ, ಭಗವಂತನ ಅನುಗ್ರಹವೇ. ಒಂದು ಚೂರು ಹೀಗೆ ಮನಸ್ಸಿಗೆ ಬಂದು ಜಾರಿದ್ದರೂ ಪರವಾಗಿಲ್ಲ, ಸ್ವಲ್ಪ ಆದರೂ ಬಂದಲ್ಲ, ಅದೇ ಅನುಗ್ರಹ. ಮತ್ತೊಂದು ಸಲ ಹೆಚ್ಚೆಚ್ಚು ಪ್ರಯತ್ನ ಮಾಡಿ ಅದನ್ನೇ ಧ್ಯಾನ ಮಾಡ್ತಾ ಏನಾಗುತ್ತದೆ, ನಮ್ಮ ಮನಸ್ಸು ಶುದ್ಧವಾಗುತ್ತದೆ. ಈ ಪ್ರಾಕೃತಿಕ ಪ್ರಪಂಚ ಮೇಲೆ ಆಸಕ್ತಿ ಕಡಿಮೆ ಆಗ್ತದೆ. ಆ ಭಗವಂತನ ದಿವ್ಯ ಸೌಂದರ್ಯ ಮೇಲೆ, ದಿವ್ಯ ಪ್ರೀತಿ ಮೇಲೆ ನಮಗೆ ಸ್ವಲ್ಪ ರುಚಿ ಹುಟ್ಟುತ್ತದೆ. ಮನಸ್ಸು ಹೆಚ್ಚು ಹೆಚ್ಚು ಅದರ ಮೇಲೆ ಪ್ರೀತಿ ಪಟ್ಟುಕೊಳ್ತದೆ. ಶುದ್ಧವನ್ನು ಚಿಂತನೆ ಮಾಡುತ್ತಾ ಇದ್ದರೆ ನಮ್ಮ ಮನಸ್ಸು ಶುದ್ಧವಾಗುತ್ತದೆ, ಶುದ್ಧ ಸಾತ್ವಿಕವಾಗುತ್ತದೆ. ನೋಡಿ, ಮನಸ್ಸು ಶುದ್ಧವಾಗಬೇಕೆಂದರೆ ಇದು ಏನು ಮಾಡಬೇಕು, ಇದೇ ಸಾಧನೆ. ಅವನನ್ನು ಶುದ್ಧ ಎಂದು ಚಿಂತನೆ ಮಾಡಿದರೆ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಅದು ಸುಮ್ಮನೆ ಸಾಮಾನ್ಯ ವಸ್ತು ಅಂದರೆ ನಮ್ಮ ಮನಸ್ಸು ಸಾಮಾನ್ಯದೇ ಆಗಿಬಿಡ್ತದೆ. ಅದನ್ನು, ಅದು ಶುದ್ಧ ರೂಪ, ಶುದ್ಧ ಸಾತ್ವಿಕ ರೂಪ. ಹಾಗಾದರೆ ಅದನ್ನು ಚಿಂತನೆ ಮಾಡುತ್ತಾ ನಮ್ಮ ಮನಸ್ಸಿನಲ್ಲಿ ಪ್ರಾಕೃತಿಕ ಗುಣಗಳು, ರಜೋಗುಣ, ತಮೋಗುಣ ಅದೆಲ್ಲ ಹೋಗಿಬಿಟ್ಟು ನಮ್ಮದು ಶುದ್ಧ ಸಾತ್ವಿಕವಾಗಿ ಪರಮಾತ್ಮನ ರೂಪವೇ ಆಗಿಬಿಡ್ತದೆ. ಅದು ಮಹಾಕಿರೀಟ ಕಟಕ ಸ್ಫುರನ್ ಮಕರ ಕುಂಡಲ ಕಾಂಚಂಗುಲೀಯ ವಲಯ ಅಂಗುಲೀಯ ವಲಯ. ಅಂಗುಲಿ ಅಂದರೆ ಬೆರಳು, ಇದಕ್ಕೆ ವಲಯ ಅಂದರೆ ನೀವೇನು ಹೇಳ್ತೀರಿ, ಉಂಗರ ಹೇಳ್ತಾರೆ, ಉಂಗರ. ಅಂಗುಲೀಯ ವಲಯ, ಹಾಂ, ವಲಯ ಅಂದರೆ ಉಂಗರ ಅಂದರೆ ಈ ಬೆರಳಿಗೆ ಉಂಗರಗಳು ಅಲ್ಲ, ಅಂಗುಷ್ಟನ, ಹಾಂ, ಯಾವುದೇ ಬೆರಳಾಗಲ್ಲ, ಅಂಗುಷ್ಟವೇ ಅಲ್ಲ, ಇದಕ್ಕೆಲ್ಲವೇ ಹೆಚ್ಚು ಉಂಗರ ಇಟ್ಕೊಳ್ಳುವುದು, ಇದಕ್ಕೆ ಹೆಚ್ಚು ಇಟ್ಕೊಳ್ತಾರೆ. ಕೆಲವೊಮ್ಮೆ ಎಲ್ಲರೂ 4 ಇಟ್ಕೊಳ್ತಾರೆ, ಇದಕ್ಕೆ ಇಟ್ಕೊಳ್ತಾರ, ನೋಡಲಿಲ್ಲ ಯಾರು. ಅಲಂಕಾರ ಸ್ವಲ್ಪ ಇದ್ದರೆ ಒಳ್ಳೆಯದು, ಅಲಂಕಾರ ಅತಿಯಾಗಿದ್ದರೂ ಅಷ್ಟು ಸುಂದರವಾಗಿಲ್ಲ ಅಲ್ಲವೇ. ಹಾಂ, ಹೇಳಲ್ಲ, ಇದನ್ನು ಬೇಜಾರು ಮಾಡ್ಕೊಳ್ಬೇಡಿ. ವೆಂಕಟೇಶ್ವರ ಸ್ವಾಮಿಗೆ ಕೆಲವು ಅತಿಯಾಗಿ ಮಾಡಿಬಿಡ್ತಾರೆ ಭಕ್ತರಿಗೆ. ಏಕೆ ಮಾಡ್ತಾರೆ ಅಂದರೆ, ಪಾಪ ಅವರಿಗೆ ಪ್ರೀತಿ, ನಮ್ಮ ಸ್ವಾಮಿ ಸುಂದರವಾಗಿರುತ್ತಾರೆ ಎಂದು. ಇನ್ನೂ ಹೆಚ್ಚು ಬೇಡಪ್ಪ, ಎಷ್ಟು ಬೇಕೋ, 1, 2, 4 ಅದರಿಂದಲೇ ಸಾಕು, ಸುಂದರವಾಗಿ ಕಂಡು ಬರ್ತಾರೆ. ಹೆಚ್ಚು ಹಾಕಿದ್ದರೂ ಆ ಸೌಂದರ್ಯ ಹೋಗಿಬಿಡುತ್ತದೆ ಅಲ್ಲವೇ. ಯಾವುದೋ 1, 2 ಇದ್ದರೆ ಸಾಕು, ಇದು ಎಲ್ಲ ಈ ಕೈಗೆ ಎಲ್ಲ ಹಾಕಿಬಿಟ್ರೆ ಆಭರಣಗಳೇ ಕಂಡು ಬರ್ತವೆ, ಮನುಷ್ಯನೇ ಕಂಡು ಬರಲ್ಲ ಅಲ್ಲವೇ. ಅವರಿಗೆ ತಿಲಕ, ಮುಖ ತಿಲಕ ಎಷ್ಟು ಎಲ್ಲಿವರೆಗೂ ಹಾಕಿಬಿಡ್ತಾರೆ, ಇಲ್ಲಿ ತಿಲಕ ಇರುವಷ್ಟು ಕಣ್ಣುಗಳು, ಈ ಹುಬ್ಬುಗಳು ಕಂಡು ಬಂದರೆ ಒಳ್ಳೆಯದು. ಈ ತಿಲಕ ಏನು ಮಾಡ್ತದೆ, ಅರ್ಧ ಕಣ್ಣು ಮುಚ್ಚುತ್ತದೆ, ಈ ಅರ್ಧ ಮೂಗು ಮುಚ್ಚುತ್ತದೆ, ಅರ್ಧನೂ ಪೂರ್ತಿ, ಮತ್ತು ಈ ಕಣ್ಣು ಅರ್ಧ. ಇಷ್ಟೆಲ್ಲ ತಿಲಕ ಇದ್ದರೆ ಏನು ಕಂಡು ಬರ್ತದಪ್ಪ, ಹೋಲಿ ಹಬ್ಬದಲ್ಲಿ ಆಟ ಆಡ್ತಾ ಇದ್ದಾನೆ ವೆಂಕಟೇಶ್ವರ ಸ್ವಾಮಿ ಅನ್ಸುತ್ತೆ ಅಲ್ಲವೇ.
ಅಂದರೆ ಆ ನೇತ್ರವನ್ನು ಹಾಗೆ ಏಕೆ ಮುಚ್ಚಬೇಕು ಎಂದು ಯಾವುದೋ ಒಂದು ಪುರಾಣ ಕಥಾ ಯಾವುದೋ ಭಕ್ತರು ಏನು ಮಾಡಿಕೊಂಡಿರಬಹುದು ಅಲ್ಲವೇ, ಅದೆಲ್ಲ ನನಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ಆ ಭಕ್ತರು ಏನೋ, ಅದಕ್ಕೆ ಏನೋ ಕಥೆ ಇರುತ್ತದೆ, ಭಕ್ತರು ಏನೋ ಬೇಡಿಕೊಂಡಿರಬಹುದು, ಏನೋ ಕಥೆಯೋ ಏನೋ ಘಟನೆ ನಡೆದಿರಬಹುದು, ಅದಕ್ಕೋಸ್ಕರ ಅವರು ಮುಚ್ಚುತ್ತಾರೆ. ಯಾವುದು ವರ್ಷಕ್ಕೊಂದು ಸಲನ ವರ್ಷ ಅಂದರೆ ನಾವೇ ಒಳ್ಳೆಯವರು, ನಾವು ವರ್ಷಕ್ಕೆ ಒಂದು ಸಲನೇ ಹೋಲಿ ಆಟ ಆಡ್ತೀವಿ, ಅವರು ವರ್ಷಕ್ಕೆ 364 ವರ್ಷ ಹೋಲಿ ಆಟ ಆಡ್ತಾನೆ, ಒಂದು ದಿವಸನೇ ಹೋಲಿ ಆಟ ನಿಲ್ಲಿಸ್ತಾನೆ, ಸ್ನಾನ ಮಾಡಿಕೊಂಡು ಶುದ್ಧವಾಗ್ತಾನೆ. ಅಲ್ಲ ಒಂದೇ ದಿವಸ ಅನ್ನಲ್ಲೇ, ನಾವು ಒಂದೇ ದಿವಸ ಹೋಲಿ ಆಟ ಆಡ್ತೇವೆ, ಅವರು 364 ಹೋಲಿ ಆಟ ಆಡ್ತಾರೆ. ಆಯಿತು ಅಂದರೆ ಭಕ್ತರಿಗೆ ಯಾವುದೋ ಒಂದು ಭಕ್ತನ ಏನೋ ಕಥೆ ನಡೆದಿರಬಹುದು, ಅವ್ರ ಮುಖ ಮೇಲೆ ಏನೋ ಅಂಟಿಸಿರಬಹುದು, ಅಥವಾ ಏನೋ ವರ ಕೇಳಿಕೊಂಡಿರಬಹುದು. ಆಯ್ತಪ್ಪ, ನಿನಗೋಸ್ಕರ ಭಕ್ತರಿಗೋಸ್ಕರ ಭಗವಂತನ ರೂಪ, ಭಕ್ತರು ಏನು ಮಾಡು ಅಂದರೆ ಅದು ಮಾಡ್ತಾನೆ. ಅಲ್ಲ ಇಷ್ಟೆಲ್ಲ ಹಾಕ್ಕೊಳ್ಬೇಕು, ಆಯ್ತು ಇಷ್ಟೆಲ್ಲಪ್ಪ ಎಲ್ಲ ಎಲ್ಲ ತಲೆ ಮೇಲೆ ಹಾಕ್ಕೊಳ್ಬೇಕು, ಆ ಈ ತಲೆ ಮೇಲೆ ಹಾಕ್ಕೊಳ್ಬೇಕು. ಭಕ್ತರಿಗೋಸ್ಕರ ಏನು ಆಟ ಆಡು ಅಂದರೆ ಆಡ್ತಾನೆ ಭಗವಂತ. ಭಕ್ತ ಪರಾಧಿಯನ್ನು ಭಕ್ತನ ಏನೋ ಕೇಳಿರ್ಬೋದು, ಕಥೆ ಗೊತ್ತಿಲ್ಲ, ವೈಷ್ಣವರನ್ನು ಕೇಳಬೇಕು, ಅವರನ್ನು ಹೇಳ್ಕೊಡ್ತಾರೆ. ಏನೋ ಕಥೆ ಇರುತ್ತದೆ, ಏನೋ ಘಟನೆ, ಏನೋ ಭಕ್ತರ ಹಾಗೆ ವರ ಕೇಳ್ಕೊಂಡಿರ್ಬೋದು, ಅದಕ್ಕೋಸ್ಕರ ಇಷ್ಟೆಲ್ಲ ಹಾಕ್ತಾರೆ ಅಲ್ಲವೇ. ಅದಕ್ಕೋಸ್ಕರ ಇನ್ನೊಬ್ಬರು ಭಕ್ತ ಹೇಳಿರ್ಬೋದು, ನೀವು ಅಷ್ಟೆಲ್ಲ ಹೆಚ್ಚೆಚ್ಚು ಬಣ್ಣಗಳು ಹಾಕ್ಕೊಂಡ್ರೆ ನಮಗೆ ದರ್ಶನವಾಗಲ್ಲ, ಒಂದು ದಿವಸ ಆದರೂ ಬಿಡಿ. ಆಯ್ತಪ್ಪ ನಿನ್ನ ವರ. ಈ ಭಕ್ತನೇನೋ ಹೆಚ್ಚು ಕೇಳಿಕೊಂಡ, ಅದಕ್ಕೆಲ್ಲ ಮುಖವೆಲ್ಲ ಅಂಟಿಸ್ಕೊಳ್ತಾನೆ. ಇವನು ಹೇಳ್ತಾನೆ ಬೇಡ ಎಂದು, ಆಯ್ತಪ್ಪ ಒಂದು ದಿವಸ ನಿನಗೋಸ್ಕರ. ಇನ್ನು ಈ ಮುಖ ವೆಂಕಟೇಶ್ವರ ಈ ಚಂದ್ರನವೆಲ್ಲ ಹೋಗಬೇಕು, ಪ್ರತಿ ದಿವಸ ನಮಗೆ ಕಂಡು ಬರಬೇಕಂದರೆ ನೀವು ತಪಸ್ಸು ಮಾಡಿ, ನೀವು ಭಗವಂತನ ವರ ಪಡ್ಕೊಂಡು ಇನ್ನು ಮೇಲೆ ನಿಮ್ಮ ಮುಖ ನಮಗೆ ಪೂರ್ತಿಯಾಗಿ ಕಂಡು ಬರಬೇಕು. ಈ ಅರ್ಧಕನ್ನು ಇದೇನು ಈ ಪೂರ್ತಿ ಮೂಗು ಇದೆಲ್ಲ ಮುಚ್ಚಿ ಇಡಬಾರದು, ನಿಮ್ಮ ಪೂರ್ತಿ ದರ್ಶನ ಆಗಬೇಕು ಎಂದು ನೀವು ಬೇಡಿಕೊಂಡ್ರೆ ನಿಮ್ಮ ಮೇಲೆ ದಯದಿಂದ ಅವರದು ಬಿಡ್ತಾರೋ ಏನೋ, ಭಕ್ತನಿಗೆ ವರ ಕೊಟ್ಟು ಬಿಡುತ್ತಾನೆ ಅಲ್ಲವೇ. ಯಾವುದೇ ರೂಪ ಧರಿಸಿದ್ದು ಭಕ್ತರಿಗೋಸ್ಕರನೇ ಹಾಗೆ ಮಾಡ್ತಾನೆ. ಆದ್ದರಿಂದ ಆಭರಣಗಳು ಅತಿಯಾಗಿದ್ದರೂ ಆ ಸೌಂದರ್ಯ ಕಡಿಮೆ ಆಗ್ತದೆ. ಬಟ್ ಇಲ್ಲಿ ಒಂದು ಭಕ್ತನಿಗೆ ವರ ಕೊಟ್ಟು ಭಕ್ತನ ಅನುಗ್ರಹ ರೂಪವಾಗಿ ಹಾಗೆ ಧರಿಸಿದ, ಅದರಿಂದ ಪರವಾಗಿಲ್ಲ. ಇದರಲ್ಲಿಯೂ ಏನೋ ಒಂದು ಭಕ್ತಿ ಇದೆ, ಭಕ್ತನ ಅನುಗ್ರಹ ಇದೆ ಅಲ್ಲವೇ. ಈ ಹೆಚ್ಚಾಗಿ ನಾವಂದರೆ ಆ ಕಥೆ ಗೊತ್ತಿಲ್ಲದವರು ನೋಡಿ, ಅಬ್ಬ ವೆಂಕಟೇಶ್ವರ ಸ್ವಾಮಿ ಮೂಗೆಲ್ಲ ಮುಚ್ಚಿಬಿಟ್ರೆ, ಕಣ್ಣುಗಳೆಲ್ಲ ಅಯ್ಯೋ ಇಷ್ಟು ಸುಂದರ ವಿಗ್ರಹ, ಇಷ್ಟು ದಿವ್ಯ ಸೌಂದರ್ಯ ದರ್ಶನಕ್ಕೋಸ್ಕರ ಬಂದಿದ್ದೀವಿ ಎಂದು ನಮಗನಿಸುತ್ತದೆ. ಆ ಭಕ್ತರಿಗೆ ಆ ಕಥೆ ಗೊತ್ತಿರುವವ್ರಿಗೆ ಏನಿಸುತ್ತದೆ, ಅಯ್ಯೋ ಪಾಪ ತನ್ನ ಭಕ್ತರ ಮೇಲೆ ದಯೆಯಿಂದ ಎಷ್ಟೆಲ್ಲ ಮುಚ್ಚಿಕೊಂಡ್ರು ನೋಡಿ ಎಂದು ಆ ಭಕ್ತರ ಭಕ್ತಿಯನ್ನು ನೆನಪಿಸಿಕೊಂಡು ಅವರು ಹೋಗ್ತಾರೆ ಅಲ್ಲಿ ನೋಡಿ. ಅದು ಕಥೆ ಗೊತ್ತಿಲ್ಲದವರಿಗೆ ಬಾಲ ಸೌಂದರ್ಯವೆಲ್ಲ ಹೋಯಿತೆ ಅನಿಸುತ್ತದೆ. ನೀವು ಕಥೆ ತಿಳ್ಕೊ, ನಿಮಗೆ ಅದರಲ್ಲಿ ಏನೋ ಒಂದು ಭಕ್ತಿ ಕಂಡು ಬರ್ತದೆ ನಿಮಗೆ. ಹಾಗೇ ಪ್ರತಿಯೊಂದಕ್ಕೆ ಏನೋ ಕಥೆ ಇರ್ತದೆ, ಏನೋ ಒಂದು ಭಕ್ತರು ತಪಸ್ಸು ಮಾಡಿ ಏನೋ ವರ ಪಡ್ಕೊಂಡಿರುತ್ತಾರೆ. ಅಲ್ಲಿ ಹೋಗಿರುವವರು ನಿಮ್ಗೆ ಹೇಳ್ತಾರೆ ಈ ಕಥೆಯೆಲ್ಲ, ನಿಮ್ಗೆ ದರ್ಶನವೇ ಸರಿಯಾಗಿ ನೋಡಲಿಲ್ಲ, ಹೀಗೆ ನೋಡಿ ಹೀಗೆ ಬಂದಿರುತ್ತೆ ಅಲ್ಲ, ಈಗ ಹೋಗಿ ಕಲೆ ಬಿಡ್ತಾರೆ ಅಲ್ಲವೇ. ಅಲ್ಲಿ ಹೇಳಲ್ಲ ನಾನು ಕಥೆ ಹೇಳ್ತೀನಿ, ಯಾವ ಪುರಾಣದಲ್ಲಿಲ್ಲ, ನಾನೇ ಹೇಳ್ತೀನಿ ಕಥೆ. ನಾನು ತುಂಬ ಪುರಾಣಗಳನ್ನು ಕಲ್ಪನೆ ಮಾಡ್ತೀನಿ. ಒಂದು ಸಲ ವೈಕುಂಠದಲ್ಲಿ ಯಾರು ಸನಕಾದಿಗಳು ಹೋದರಲ್ಲ, ಸನಕಾದಿಗಳು ಹೋದಾಗ ನಿಮ್ಮ ಒಳಗೆ ಬೇಡ ಎಂದು ಅಡ್ಡಿ ಮಾಡಿದ, ಅವ್ರು ಶಾಪ ಕೊಟ್ಟರು, ಕೆಳಗೆ ಮನುಷ್ಯ ರೂಪವಾಗಿ ಧರಿಸಿದ್ದರು. ಆದರೆ ಆ ಮನುಷ್ಯ ಲೋಕದಲ್ಲಿ ಇದ್ದು ಅಭ್ಯಾಸವಾಗಿಬಿಟ್ಟಿತು. ವೈಕುಂಠಕ್ಕೆ ಬಂದ ನಂತರ ಆ ಬುದ್ಧಿ ಹೋಗಲಿಲ್ಲ. ಮತ್ತೆ ಇನ್ನೂ ಯಾರೊಬ್ಬರು ಋಷಿಗಳು ಬಂದರು, ಬಂದಾಗ ಮತ್ತೆ ಪೂರ್ತಿ ಅಡ್ಡಿ ಮಾಡಲಿಲ್ಲ, ಪೂರ್ತಿ ಏನೋ ಮಾಡಿದರು. ಅಬ್ಬಾ ಮತ್ತೆ ಒಂದು ಸಲ ಅದೇ ಬುದ್ಧಿ ಬಂತು, ನೋಡಿಕೊಂಡು ನೀವು ವೆಂಕಟೇಶ್ವರ ಸ್ವಾಮಿ ಆ ದರ್ಶನ ಹತ್ತಿರ ಬಂದಿರುವ ಜನರನ್ನು ತಳ್ಳುವ ಕೆಲಸ ನಿಮಗೆ ಕೊಡ್ತೀನಿ ಎಂದು ಕಳಿಸಿಬಿಟ್ರು ಅವರು. ಅದಕ್ಕಾಗಿ ಅವರು ಅಲ್ಲಿಂದ ಇಲ್ಲಿಗೆ ಬಂದಿರುವವರೆಲ್ಲ ದರ್ಶನವೇ ಕೊಡುವಕ್ಕೆ ಅಡ್ಡಿ ಮಾಡ್ತಾರೆ, ತಳ್ಳುತ್ತಾ ಇರುತ್ತಾರೆ. ಆ ಜಯ ವಿಜಯರೆ ಅಷ್ಟೇ, ಆ ಜಯ ವಿಜಯರ ಕೆಲಸ ಇವರು ಕೊಡ್ತಾರೆ. ಏಯ್ ದರ್ಶನ ಬೇಡ, ಹೋಗೋ ಬೇಗ ಹೋಗುವ. ಅವ್ರ ಹತ್ತಿರಕ್ಕೆ ಬಂದಾಗ ನೋಡಬೇಕಂದ್ರೆ ಅವ್ರು ಬಂದು ಇಲ್ಲಿ ನಿಂತಿರ್ತಾನೆ, ಏ ನೋಡೋಕೆ ಬಂದ ತಳ್ಳಿಬಿಡ್ತಾನೆ ಅಷ್ಟೇ. ಇದು ಏನಪ್ಪ, ಎಷ್ಟೋ ಜನರು ನನಗೆ ಹೇಳಿದ್ದಾರೆ ನಾವು ಏನು ನೋಡದೆ ವಾಪಸ್ ಬಂದಿದ್ದೇವೆ ಎಂದು ಹೇಳಿದ್ರು, ಏನು ನೋಡಲೇ ಇಲ್ಲ ನಾವು. ಅವರು ಎಲ್ಲೋ ಹಳ್ಳಿ ಜನರು ದೂರದಿಂದ ಮಹಾರಾಷ್ಟ್ರದಿಂದ ಬಂದರು. ಆ ಹಳ್ಳಿ ಜನರು ಅವರಿಗೆ ಅಷ್ಟು ಹಣ ಇಲ್ಲ, ಯಾವುದೋ ತಮ್ಮ ಜೀವನದೆಲ್ಲ 2-3-4 ವರ್ಷದ ಹಣ ಎಲ್ಲ ಏನು ಮಾಡ್ತಾರೆ ಅದು ಕೂಡಿಸ್ಕೊಂಡು ಕಷ್ಟಪಟ್ಟು ಒಂದು ಸಲ ಯಾವುದೋ ರೈಲು ಹತ್ತಿ, ಅವ್ರ ರೈಲು AC ಕೋಚು ಅಲ್ಲ, ಯಾವುದೋ ಇದು ಏನು ಸ್ಲೀಪರು. ಅಷ್ಟು ಬಡವರು, ತುಂಬ ಕಷ್ಟಪಟ್ಟು ಅಲ್ಲಿ ಹೋಗಿ ಅನೇಕ ಗಂಟೆಗಳು ನಿಂತ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿ ಹೋಗಿ ನಿಂತಿದ್ರೆ ಹಾಗೆ ಬಂದು ನಾವು ದರ್ಶನ ಮಾಡಿಕೊಂಡೇ ಇಲ್ಲ, ನಮಗೇನು ಕಂಡು ಬಂದೇ ಇಲ್ಲ, ಹಾಗೆ ಬಂದಿದ್ದೀವಿ ಅಂತ ಹೇಳಿದ್ದೆ. ನಾನು ಹೇಳಿದ್ದೀನಿ ಜನರು ಹೆಚ್ಚಿದ್ದಾರೆ, ಪಾಪ ಅವಕ್ಕಾಗಿ ಹಾಗೆ ಮಾಡಬೇಕಾಗ್ತದೆ.
ಅವರು ಹೇಳ್ತಾರೆ ನಮ್ಮ ಹತ್ತಿರ ಏನು ಪಂಢರ್ಪುರದಲ್ಲಿರಲ್ಲವ, ಇದಕ್ಕಿಂತ ಹೆಚ್ಚು ಲಕ್ಷಾಂತರ ಜನರು ಬರ್ತಾರೆ. ಆದರೂ ಒಂದು ಸೆಕೆಂಡ್ ತೋರಿಸಿ ತಳ್ಳುತ್ತಾರೆ. ಇವರು ತೋರಿಸೋಕ್ಕೆ ಮುಂಚೆ ತಳ್ಳುತ್ತಾರೆ. ನನಗೆ ಅನಿಸುತ್ತೆ ಓಹೋ ಅದು ಇವರು ಜಯ ವಿಜಯ ಬಂದಿರಬಹುದು, ಅದಕ್ಕೋಸ್ಕರ ತಳ್ಳುತ್ತಾರೆ. ಸುಮ್ಮನೆ ಯಾರು ತಳ್ಳುತ್ತಾರೆ? ಯಾರು ತಳ್ಳಲ್ಲ. ಜಯ ವಿಜಯರೇ ಅವಶ್ಯವಾಗಿ. ಆಹ್, ಅವರೇನು ಸರಕಾದಿಗಳ ಶಾಪ ಪೂರ್ತಿ ಆಗಲಿಲ್ಲ, ಅದಕ್ಕಾಗಿ ಅವರು ಬುದ್ಧಿಪೂರ್ತಿ ಹೋಗಲಿಲ್ಲ. ಯಾಕಂದರೆ ಮನುಷ್ಯ ಜನ್ಮ ಪಡ್ಕೊಂಡು ಬಾ ಅಂದರೆ ಅವ್ರು ಹೇಳಿದ್ದೇನು, ಸಜ್ಜನರಾಗಿ ಹುಟ್ಟಿದ್ದರೆ 6 ಜನ್ಮಗಳು, ಅಥವಾ ಆಸುರರಾಗಿ ಹುಟ್ಟಿದ್ದರೆ 3 ಜನ್ಮಗಳಲ್ಲಿ. ಅವ್ರು ಹೇಳಿದ ನಾವು ಬೇಗ ಬರಬೇಕು 3 ಜನ್ಮಗಳಲ್ಲಿ. 3 ಜನ್ಮಗಳಲ್ಲಿ ಆಸುರರಾಗಿ ಹುಟ್ಟಿದ್ರು, ಬುದ್ಧಿ ಆಸುರ ಬಂತೆ. ಅವರು 6 ಜನ್ಮಗಳು ಪಡ್ಕೊಂಡ್ರೆ ಸಜ್ಜನರಾಗಿ ಸಾಧಕರಾಗಿ ಹೋಗುತ್ತಿದ್ದರು, ಮತ್ತೆ ಬರುತ್ತಿರಲಿಲ್ಲ. ಆ ವೆಂಕಟೇಶ್ವರ ಸ್ವಾಮಿ ದರ್ಶನ ಯಾರು ತಳ್ಳುತ್ತಿರಲಿಲ್ಲ. ಇವರೇನು 3 ಜನ್ಮಗಳೇ ಪಡ್ಕೊಂಡ್ರಲ್ಲ, ಆ 3 ಜನ್ಮ ಆಸುರ ಜನ್ಮ ಆಯಿತು. ಇಲ್ಲಿ ಬಂದು ಏನಾದರೂ ಸಾಧನೆ ಮಾಡಿದ್ದಾರ? ಮನುಷ್ಯರೆಲ್ಲ ಪೀಡಿಸುವ ಸಾಧನೆ ಏನು? 6 ಜನ್ಮಗಳು ಪಡ್ಕೊಂಡರೆ ಸಜ್ಜನರಾಗಿ ಸಾಧಕರಾಗಿ ಬಂದಿರುವರೆಲ್ಲರಿಗೆ ಆರಾಧನೆ ಮಾಡಿ ನಮಸ್ಕಾರ ಮಾಡಿ ಪೂಜೆ ಮಾಡಿ ಸಜ್ಜನರಾಗಿ ಸಾಧಕರಾಗುತ್ತಿದ್ದರು. ಆವಾಗ ಹೋದರೆ ನಿಜವಾದ ಭಕ್ತರಾಗಿ ಹೋಗುತ್ತಿದ್ದರು. ಇಲ್ಲಿ ಬಂದೆಲ್ಲ ಆಸುರ ಸಾಧನೆ ಮಾಡಿದ್ದಾರಲ್ಲ, ಅಲ್ಲಿ ಹೋದ ನಂತರ ಆಸುರ ಬುದ್ಧಿ ಹೆಚ್ಚಾಗಿತ್ತು. ಕೇಳಬಿಡಿದ ಯಾವ ಪುರಾಣದಲ್ಲಿ ಇದ್ದೆ? ಯಾವ ಪುರಾಣದಲ್ಲಿಲ್ಲ, ನಾನೇ ಕಲ್ಪನೆ ಮಾಡಿ ಹೇಳ್ತಾ ಇದ್ದೆ. ಯಾವ ಪುರಾಣದಲ್ಲಿದೆ ಎಂದು ಕೇಳಬೇಡಿ, ಏಕೆಂದರೆ ಇದು ರಹಸ್ಯ, ಯಾರಿಗೂ ಗೊತ್ತಿಲ್ಲದ ರಹಸ್ಯ, ನಾನೇ ಹೇಳ್ತಾ ಇದ್ದೆ. ಅದರಿಂದ ಅವರು ಆಸುರ ಮಾಡಿಕೊಂಡರಲ್ಲ, ಅದಕ್ಕಾಗಿ ಸ್ವಲ್ಪ ಆಸುರ ಬುದ್ಧಿ ಹೆಚ್ಚಾಯಿತು. ಎಲ್ಲರಿಗೂ ಅಡ್ಡಿ ಮಾಡುವುದು ಬುದ್ಧಿ. ಅಲ್ಲಿ ಹೋದ ನಂತರ ವಿಷ್ಣು ಅನ್ಕೊಂಡ, ಆಯಿತು ಇಷ್ಟು 3 ಜನ್ಮಗಳು ಆಸುರ ಬುದ್ಧಿ ಎಲ್ಲ ಅಲ್ಲಿ ಅನುಭವಿಸಿ ಈಗ ವಾಪಸ್ ಬಂದಿದ್ದರಲ್ಲ, ಇನ್ನು ಮೇಲೆ ಯಾವ ಭಕ್ತರಿಗೆ ಅಡ್ಡಿ ಮಾಡಬೇಡ. ಭಕ್ತರು ಬಂದಿದ್ದು ಭಗವಂತನ ದರ್ಶನಕ್ಕಪ್ಪ, ಭಗವಂತನ ದರ್ಶನಕ್ಕೆ ಅನುಕೂಲ ಮಾಡಿದ್ದರೆ ಎಷ್ಟು ಪುಣ್ಯ ಬರುತ್ತದೆ, ಭಕ್ತನಿಗೆ ಎಷ್ಟು ಆನಂದ. ಇನ್ನೊಬ್ಬ ಭಕ್ತನು ಭಗವಂತನ ದರ್ಶನ ಮಾಡಿಕೊಳ್ಳುವಕ್ಕೆ ಸಹಕಾರ ಮಾಡಿದ್ದರೆ ನಿಮಗೆ ಎಷ್ಟೋ ಆನಂದ, ನಿಮಗೆ ಎಷ್ಟೋ ಪುಣ್ಯ. ಹೃದಯ ಹೇಗೆ ಬರುತ್ತದಪ್ಪ? ಭಕ್ತನಿಗೆ ಭಗವಂತನ ದರ್ಶನಕ್ಕೆ ಅಡ್ಡಿ ಬರುವುದಕ್ಕೆ ನಿಮಗೆ ಕೈ ಹೇಗೆ ಬರುತ್ತದೆ? ನಾಚಿಕೆ ಇಲ್ಲದ ಈ ಜಯ ವಿಜಯ ಬುದ್ಧಿ ಇದು ಅಲ್ಲವೇ. ಭಗವಂತನ ದರ್ಶನಕ್ಕೆ ಅಡ್ಡಿ ಮಾಡುವಕ್ಕೆ ಕೈ ಹೇಗೆ ಬರುತ್ತದೆ? ಅವರ ಕೈ ಧೈರ್ಯದಿಂದ ಮಾಡ್ತಾರೆ. ಅವ್ರಿಗೆ ಎಷ್ಟು ಧೈರ್ಯ ಇದೆ ಮುಂದಿನ ಜನ್ಮದಲ್ಲಿ ಹೇಳಲ್ಲ ನಾನು. ಯಾವ ಕ್ರಿಮಿಕೀಟ ಆಗಿಬಿಟ್ಟುತ್ತಾರೋ ಆ ಪಾಪಾತ್ಮರು, ಅಲ್ಲಿರು ಯಾರೇ ಆಗಲಿ, ಅವ್ರು ಯಾರೇ ಆಗಲಿ ಎಷ್ಟು ದೊಡ್ಡವರೇ ಆಗಲಿ, ಜಯ ವಿಜಯರನ್ನೇ ಬಿಟ್ಟಿಲ್ಲ ಇವರೆಷ್ಟು ಅಲ್ಲವೇ. ಭಕ್ತನು ಪಾಪ ದೂರದಿಂದ ದರ್ಶನಕ್ಕೆ ಬರ್ತಾನೆ, ಅವ್ರು ನೋಡಿದ್ದರೆ ನನಗೆ ತುಂಬ ಬೇಜಾರಾಯಿತು. ಅಯ್ಯೋ ಪಾಪ ಅಷ್ಟು ದೂರದಿಂದ ಬಂದರೆ ಅವ್ರ ಮುಖ ನೋಡಬೇಕಿತ್ತು, ಎಷ್ಟು ಬೇಜಾರು ಮಾಡಿಕೊಂಡು ನಮಗೆ ದರ್ಶನವೇ ಆಗಲಿಲ್ಲ, ಅವ್ರಿಗೆ ಚಿಕ್ಕ ಮಕ್ಕಳು ಇದ್ದರು ಅವರಿದ್ದರು ಹಾಗೇ ಬಂದಿದ್ದೇವೆ, ನಿಮಗೆ ದರ್ಶನವೇ ಆಗಲಿ ನಮ್ಮನ್ನು ತಳ್ಳಿಬಿಟ್ಟರು ಅಷ್ಟೇ ಹಾಗೇ ವಾಪಸ್ ಬಂದಿದ್ದೇವೆ, ತುಂಬ ಬೇಜಾರು ಮಾಡಿಕೊ. ಅಯ್ಯೋ ನೋಡಿ ಅವರೇನು ಇವರಂತೆ ಹಣ ಇರುವವರಲ್ಲ, ಮತ್ತೆ 100 ಸಲ ಬರುವುದಕ್ಕೆ, ಯಾವ ಜೀವನದಲ್ಲಿ 1 ಸಲ ಬರ್ತಾ, ಅದಕ್ಕಿಂತ ಹೆಚ್ಚು ಹಣ ಅವರುಗಳ ಹತ್ತಿರ ಇಲ್ಲ. ಅವ್ರ ಪಾಪ ಭಕ್ತರು ಅಷ್ಟು ದೂರದಿಂದ ಕಷ್ಟಪಟ್ಟು ಬಂದರು, ಅಲ್ಲೇ ಕ್ಯೂನಲ್ಲಿ ನಿಂತ್ಕೊಂಡ್ರು ಎಷ್ಟು ಗಂಟೆ 5-6 ಗಂಟೆ 10 ಗಂಟೆ, ನಂತರ ಹೋಗಿ ತಳ್ಳೆಬಿಟ್ರು. ಅಯ್ಯೋ ರಾಮ ಅವ್ರಿಗೆ ದರ್ಶನವೇ ಆಗಲಿಲ್ಲ. ಇದು ನೋಡಿ ಪಾಪ, ಭಯಂಕರ ಪಾಪ. ಅವ್ರಿಗೆ ಗೊತ್ತಾಗ್ತಲ್ಲ ಏನೋ ದೊಡ್ಡ ಕೆಲಸ ಮಾಡ್ತಾ ಇದ್ದೀವಿ ಅಂದ್ಕೊಂಡ್ರು, ಕ್ಯೂನಲ್ಲಿ ಹೆಚ್ಚು ಜನರು ಇದ್ದಾರೆ ಎಂದು ಬೇಗ ತಳ್ಳುತ್ತೀವಿ ಎಂದು ಅವರ ತರ್ಕ. ತರ್ಕ ಏನು ಮಾಡ್ತಾರೋ ಗೊತ್ತಾ? ನಾವು ಎಲ್ಲರನ್ನು ತಾವು ಭಗವದ್ ದರ್ಶನ ಮಾಡಿಕೊಂಡು ಹೋಗುವುದಕ್ಕೆ ಬಿಟ್ಟರೆ 1,000 ಜನರು ನೋಡೋಕ್ಕಾಗುತ್ತದೆ, ತಳ್ಳಿಬಿಟ್ಟರೆ 1,000 ಜನರು ಹೆಚ್ಚು ನೋಡಬಹುದು. ಅವರ ಲೆಕ್ಕ ಮಾಡಿಕೊಂಡ್ರೆ ತಳ್ಳಿಬಿಟ್ಟರೆ 1/2 ಜನರು ನೋಡೋಕ್ಕಾಗಲ್ಲ. ಅವ್ರು ನೋಡು ತರ್ಕ, ತಳ್ಳಿಬಿಟ್ಟರೆ 1,000 ಜನರು ಬರ್ತಾರೆ, 1,000 ಜನರು ಬಂದು ಏನು ಮಾಡ್ತಾರೆ, ದರ್ಶನವೇ ಆಗಲ್ಲ. ಅದು ನೋಡಿ ಅವ್ರ ಬುದ್ಧಿ ಎತ್ತ ಲೆಕ್ಕ ಮಾಡ್ಕೊಳ್ತಾರೆ. 1,000 ಜನರನ್ನು ತಳ್ಳಿಬಿಟ್ಟರೆ 1,000 ಜನರು ಬರಬಹುದು, 40,000ಕ್ಕಿಂತ 60,000 ಬರ್ತಾರೆ, 60,000 ಬಂದರೆ 30,000ಕ್ಕೆ ದರ್ಶನವೇ ಆಗಲ್ಲ, 30 ಯಾರಿಗೂ ಆಗಲ್ಲ. ಇಲ್ಲವೇ 60,000 ಬರ್ತಾರೆ ನೀವು ತಳ್ಳಿದರೆ, ಆದರೆ 60ಕ್ಕೆ ದರ್ಶನವಾಗಲ್ಲ, ಏನು ಪ್ರಯೋಜನ? ಪ್ರಯೋಜನವೇನು? ಆ 40 ಜನರಿಗೆ ದರ್ಶನವಾಗುವವರು 40,000 ಇರಲಿ, ಇನ್ನೂ ಸ್ವಲ್ಪ ಹೆಚ್ಚು ಗಂಟೆ ಆಗ್ತದೆ, ಆದರೆ ಇನ್ನೂ 4 ಗಂಟೆ ನಿಂತಿರುತ್ತಾರೆ. ಸ್ವಲ್ಪ ಹೆತ್ತು ಹೆಚ್ಚೊತ್ತು ನಿಂತಿದ್ದರು, ತುಂಬ ಹೊತ್ತು ನಿಂತಿದ್ದೇವೆ ಎಂದು ಅನಿಸಿದ್ದರು, ನಂತರ ದರ್ಶನ ಮಾಡಿಕೊಂಡ್ರೆ ಆ ದುಃಖವೆಲ್ಲ ಮರೆತು ಹೋಗ್ತಾರೆ.
ನಿಂತು ಹೋಗಿರುವ ಇನ್ನೂ 2 ಗಂಟೆ 3 ಗಂಟೆ ಹೆಚ್ಚೊತ್ತು ನಿಂತು ಹೋಗಿದ್ದು ಮರೆತು ಹೋಗ್ತೀವಿ. ಆದರೆ ನೀವು ನಮಗೆ ಬೇಗ ದರ್ಶನವಾಯಿತು, 3 ಗಂಟೆ ಕಡಿಮೆ ಆಯಿತು, ನಿಂತಿರುವುದು 3 ಗಂಟೆ 4 ಗಂಟೆ ಕಡಿಮೆ ಆಯಿತು, ಆ ಸಂತೋಷ. ಕಡಿಮೆ ಆಯಿತೇ ಹೊರತು ಅಲ್ಲಿ ಹೋದರೆ ದರ್ಶನವೇ ಆಗಲಿಲ್ಲ. 3 ಗಂಟೆ ನಾವು ನಿಂತಿರುವುದು ಕಡಿಮೆ ಆಯಿತು ಆದರೂ ದರ್ಶನವಿಲ್ಲ, ಇದು ಸಂತೋಷನಾ? ಅಥವಾ 2-3 ಗಂಟೆ ಹೆಚ್ಚು ನಿಂತಿದ್ದು ನಂತರ ದರ್ಶನ ಮಾಡಿಕೊಂಡ್ರೆ ಸಂತೋಷವ? ಇವರಿಗೆ ಭಗವಂತನ ದರ್ಶನ ಮಾಡಿಕೊಳ್ಳುವವರಲ್ಲ, ಅವರು ತಳ್ಳುವರಿದ್ದಾರೆ ನೋಡಿ. ಅವರು ಭಗವಂತನ ದರ್ಶನ ಮಹಿಮೆ ಗೊತ್ತಿರುವವರಲ್ಲ. ಇನ್ನೊಬ್ಬ ಭಕ್ತನ ದರ್ಶನ ಮಾಡಿಕೊಂಡರೆ ಅವರಿಗೆ ಏನಾಗುತ್ತದೆ ಅದು ಗೊತ್ತಿರುವವರಲ್ಲ, ಅವರ ಹೃದಯ ಅರ್ಥ ಮಾಡಿಕೊಂಡಿರುವವರಲ್ಲ. ಅವರಿಗೆ ಹೃದಯ ಇಲ್ಲ, 2 ಕೈಗಳೇ ಇವೆ. ಅವನು ವಿರಾದ ಎಂದು ರಾಕ್ಷಸ ಇದ್ದ, ಗೊತ್ತಾ ರಾಮಾಯಣದಲ್ಲಿ? ಅವರಿಗೆ ಕೈಗಳೇ ಇರುತ್ತದೆ, ತಲೆ ಇಲ್ಲ ಅಂತೆ. ಅವನೇನು ಮತ್ತೆ ಹುಟ್ಟಿದ್ದೇನೇನೋ ವಿರಾದ. ಅದಕ್ಕೆ ಅವರಿಗೆ ಕೈಗಳೇ ಇರುತ್ತವೆ, ತಲೆನೇ ಇಲ್ಲ, ಹೃದಯ ಇಲ್ಲ. ಕೈಗಳೇ ಹೆಚ್ಚಿರುತ್ತವೆ, ಮತ್ತೆ ತಡುತ್ತಾರೆ. ಅವರ ಲೆಕ್ಕ ನೋಡಿ, ಎಷ್ಟು ಮೂರ್ಖ ಲೆಕ್ಕ. ಆ ಲೆಕ್ಕ ನೋಡಿ, ಹೇಗೆ ಮೂರ್ಖ ಲೆಕ್ಕ ಮಾಡ್ತಾರೆ. ಅದೇ ಸಮಯದಲ್ಲಿ ಅವರು ಎಲ್ಲರೂ ಬಂದು ದರ್ಶನ ಮಾಡಿಕೊಂಡರೆ 40,000 ನೋಡ್ತಾರೆ. ಅದಕ್ಕೋಸ್ಕರ ನಾವು ತಳ್ಳಿಬಿಟ್ಟರೆ 60,000 ಬರ್ಬೋದು. ಬಂದು ಏನು ಮಾಡ್ತಾರೆ? ಯಾರಿಗೂ ದರ್ಶನವಾಗಲ್ಲ, 60,000 ಬರ್ತಾರೆ, ಹೋಗ್ತಾರೆ. 60 ಇಲ್ಲಿಂದಲೇ ತಳ್ಳುವುದು ಶುರು ಮಾಡ್ತಾರೆ. 60 ಜನರನ್ನು ತಳ್ಳಿಬಿಟ್ಟರೆ 60 ಜನ್ಮಗಳ ಪಾಪ ಬರುತ್ತದೆ ಅಲ್ಲವೇ. 60 ಜನ್ಮಗಳು ಎಲ್ಲೋ ಕ್ರಿಮಿ ಕೀಟಕ್ಕಾಗಿ ಹುಟ್ಟಬೇಕು. ಮನುಷ್ಯ ಜನ್ಮಕ್ಕೆ ಅವಕಾಶವಿಲ್ಲ, ಅಷ್ಟು ಪಾಪಾತ್ಮರು. ಆ ಪ್ಲ್ಯಾನ್ ಮಾಡಿದವರ ಬುದ್ಧಿ ನೋಡು. ಇವರಿಗೆ ಜಯ ವಿಜಯರಿಗೆ ಏನಾದರೂ ವ್ಯತ್ಯಾಸ ಇದೆ? ಭಾಗವತ ಕಥೆಯಲ್ಲಿ, ಭಾಗವತದಲ್ಲಿ ಜಯ ವಿಜಯರು ಹೀಗೆ ಮಾಡಿದ್ದಾರೆ ಎಂಬುವ ಕಥಾ ಇಷ್ಟಿಷ್ಟು ದೊಡ್ಡದಾಗಿ ಹೇಳಿದ್ದಾರೆ ಅಲ್ಲವೇ, ವಿಸ್ತಾರವಾಗಿ ಕಥೆ ಹೇಳಿದ್ದಾರೆ. ನಾನು ಅಂದ್ಕೊಂಡೆ ಅದೆಲ್ಲ ಕಥೆ ಏಕೆ ಹೇಳಿದ್ದಾರೆ, ಇಂಥವರು ಇರುತ್ತಾರೆ ಎಂದು ಭಗವಂತನಿಗೆ ಗೊತ್ತಾಯಿತೇನೋ. ನನ್ನ ವೈಕುಂಠದಲ್ಲೇ ಇದ್ದಾರೆ, ಭೂಲೋಕದಲ್ಲಿ ಏಕೆ ಇರಲ್ಲ? ಅವ್ರು ಗೊತ್ತಿದೆ, ಅದಕ್ಕೋಸ್ಕರ ವ್ಯಾಸರಿಗೆ ಹೇಳಿದ್ದರು ಈ ಕಥೆ ಬರೆದಿಡು, ಏಕೆ ಇಲ್ಲಿದ್ದೇ ಇರುತ್ತಾರೆ. ಈ ಕಥೆ ಓದಿಕೊಂಡರೆ ಆ ಕೈ ಆದರೂ ಪಕ್ಕಕ್ಕೆ ಹೋಗುತ್ತದೆ. ತಳ್ಳುವಕ್ಕೆ ನಿಮಗೆ ಉದ್ಯೋಗ ಕೊಡ್ತೀವಿ ಅಂದರೆ ನಿಜವಾದ ಭಕ್ತರಾದರೆ ಯಾರು ಆ ಉದ್ಯೋಗ ತಗೊಳ್ಳಲೇಬಾರದು. ಈ ಪಾಪ ಕೆಲಸ ನಾವು ಯಾರೂ ತಗೊಳ್ಳಲ್ಲ ಅಂತ ಹೇಳಬಹುದಿತ್ತು. ಈ ತಳ್ಳುವ ಕೆಲಸ ನಮಗೆ ಭಕ್ತರನ್ನು ಭಗವಂತನಿಗೆ ದರ್ಶನ ಕೊಡದೆ ಅಡ್ಡಿ ಮಾಡಿ ತಳ್ಳುವುದು, ಈ ಪಾಪ ಕೆಲಸ ನಾವು ಮಾಡಬೇಕಾ? ಹಣಗೋಸ್ಕರ ಅಲ್ಲಿಗೆ ಹೋಗಿ ತಿರುಪತಿ ಬೆಟ್ಟ ಮೇಲೆ ಹಣಗೋಸ್ಕರ ಈ ಪಾಪ ಕೆಲಸ ಮಾಡುವುದಾ? ಅವರಿಗೆ ಒಂದು ಚೂರು ಹೃದಯವಿದ್ದರೆ ಈ ಕೆಲಸ ಮಾಡುತ್ತಿರಲಿಲ್ಲ. ಮಾಡ್ತೀವಿ, ಹಣ ಸಿಕ್ಕುತ್ತದೆ ಅಲ್ಲವೇ, ಎಲ್ಲರನ್ನು ತಳ್ಳಿಬಿಡ್ತೀವಿ, ಮುಂದಿನ ಜನ್ಮ 4-6 ಜನ್ಮಗಳು ನಾವು ದುಃಖ ಅನುಭವಿಸಿದ್ದರೆ ಅನುಭವ ಪರವಾಗಿಲ್ಲ, ಈಗ ಹಣ ಬರುತ್ತದಲ್ಲ, ಮಾಡ್ತೀವಿ. ಆ ತಳ್ಳುವವರು ತಳ್ಳುವಕ್ಕಿ ಆ ಉದ್ಯೋಗವನ್ನು ಕೊಟ್ಟಿರುವ ಮೇಲಿನ ಆಫೀಸರ್ ಇದ್ದಾರಲ್ಲ, ಎಲ್ಲರಿಗೂ ಮುಂದಿನ ಜನ್ಮ ಇದೇ ಆಗುತ್ತೆ, ಇದೇ ಪಾಪ ಜನ್ಮ, ಮಹಾಪಾಪ ಆಯಿತು. ಪಾಪ ಅವರ ಗತಿ ಅವರು, ಮುಂದಿನ ಜನ್ಮ ಹಾಗೆ ಮಾಡಿಕೊಳ್ಳಬೇಕೆಂದರೆ ನಾವೇನು ಮಾಡ್ತೀವಿ? ಅವರಿಗೆ ದುಃಖ ಜನ್ಮ ಅನುಭವಿಸಬೇಕೆಂದರೆ ಭಗವಂತ ನೋಡ್ಕೊಳ್ತಾನೆ, ಕೊಡಲಿ. ಜಯ ವಿಜಯರಿಗೆ ಬುದ್ಧಿ ಇಲ್ಲವ? ಇಂಥ ಮಹಾತ್ಮರು ಸನಕಾದಿಗಳು ಬಂದರೆ ಅವರನ್ನು ನೋಡಿದರೆ ಭಗವಂತನಿಗೆ ಅಡ್ಡಿಯಾಗುತ್ತದೆ ನೋಡಿ. ತನ್ನ ಭಕ್ತರನ್ನು ನೋಡಿದರೆ ಭಗವಂತನಿಗೆ ತೊಂದರೆಯಾಗುತ್ತದೆ. ಭಗವಂತ ವಿಶ್ರಾಮ ಮಾಡಿಕೊಳ್ತಾ ಇದ್ದಾನೆ. ಏನಪ್ಪ, ನೀವು ವಿಶ್ರಾಂತಿಯಲ್ಲಿದ್ದರೆ, ನಿಮ್ಮ ಮಕ್ಕಳು ನೋಡುವಕ್ಕೆ ಬಂದರೆ ನಾನು ವಿಶ್ರಾಂತಿಯಲ್ಲಿದ್ದೇನೆ, ನನ್ನ ಮಗು ಬೇಡ ಎಂದು ಯಾವ ತಾಯಿಯಾದರೂ ಹೇಳ್ತಾಳೆ? ಏನಪ್ಪ ಅದು ಅರ್ಥ? ಭಗವಂತನ ಹೃದಯ ಅರ್ಥ ಮಾಡಿಕೊಂಡಿರುವ ನಾವನು ಸೇವಕ ಏನು ಮಾಡಬೇಕು? ಸೇವಕ ಭಗವಂತನ ಹೃದಯ ಅರ್ಥ ಮಾಡಿಕೊಂಡರೆ ಸೇವಕನಾಗುತ್ತ, ಗುರುಗಳ ಹೃದಯ ಅರ್ಥ ಮಾಡಿಕೊಂಡವನು ಶಿಷ್ಯನಾಗುತ್ತೆ. ಭಗವಂತನ ಹೃದಯ ಅರ್ಥ ಮಾಡಿಕೊಳ್ಳಬೇಕು. ಅವರ ಹೃದಯಕ್ಕೆ ವಿರುದ್ಧವಾಗಿ ನಾನು ಸೇವಕ ಅಂದರೆ ಇದು ಸೇವಕ ಬುದ್ಧಿಯ? ಸೇವಕ ಹೇಗಿರುತ್ತಾನೆ? ಇದು ವೀರಭದ್ರನ ಬುದ್ಧಿ, ಇದು ಸೇವಕ ಬುದ್ಧಿ ಅಲ್ಲ. ಅಲ್ಲಿ ಬೇಕು, ಆ ದಕ್ಷನಿಗೆ ಬುದ್ಧಿ ಕಳಿಸುವುದಕ್ಕೆ ಬೇಕು ವೀರಭದ್ರನ ಬುದ್ಧಿ. ಆದರೆ ಇಲ್ಲಿ ವೀರಭದ್ರನ ಸನಕಾದಿ ಮೇಲೆ ವೀರಭದ್ರನ ಬುದ್ಧಿ ಏಕಪ್ಪ, ದಕ್ಷನ ಮೇಲೆ ತೋರಿಸಿ. ಸನಕಾದಿಗಳು ಭಕ್ತರು, ಅವರಿಗೋಸ್ಕರ ವಿಷ್ಣುವೇ ಕಾಯುತ್ತಾ ಇರುತ್ತಾನೆ. ವಿಶ್ರಾಂತಿಯಲ್ಲಿ ಇದ್ದರೂ ತನ್ನ ಭಕ್ತರನ್ನು ನೋಡಿದರೆ ಪರವಶನಾಗುತ್ತಾನೆ. ತನ್ನ ಭಕ್ತರನ್ನು ನೋಡಿದರೆ ಎಷ್ಟು ಆನಂದವಾಗುತ್ತದೋ ತನ್ನ ವಿಶ್ರಾಮಕ್ಕಿಂತ ಹೆಚ್ಚು ಆನಂದ. ಅದು ಗೊತ್ತಾ ಭಗವಂತನ ಹೃದಯ ಗೊತ್ತಾ? ವೈಕುಂಠದಲ್ಲಿದ್ದಾನೆ ಆದರೂ ಬುದ್ಧಿ ಇಲ್ಲ. ಈಗ ಗೊತ್ತಾಯ್ತಾ? ವೈಕುಂಠಕ್ಕೆ ಹೋದ ನಂತರ ಹೋಗಿದ್ದರೆ ಸಾಕು ಎಂದರ್ಥ ಅಲ್ಲ, ಹೋಗುವಾಗ ಹೃದಯವು ಎಂಥದಿರಬೇಕು ಅದು ನೋಡ್ಕೊ. ಭಕ್ತರು ಹೇಳ್ತಾರೆ, ನೀವು ನರಕದಲ್ಲಿದ್ದರೂ ನಿಮ್ಮ ಹೃದಯದಲ್ಲಿ ಭಕ್ತಿದ್ದರೆ ನರಕವು ನಿಮಗೆ ವೈಕುಂಠ ಆನಂದ ಕಂಡು ಬರ್ತದೆ.
ನರಕ ಎಂಬುದು ಸ್ಥಾನ ನಿಜ, ಆದರೆ ಇನ್ನೊಂದಿದೆ. ಏನು? ಹೃದಯವು ಶುದ್ಧವಾಗಿದ್ದರೆ, ಭಕ್ತಿಯಿಂದ ತುಂಬಿದ್ದರೆ ನಿಮಗೆ ನರಕದಲ್ಲಿಯೂ ವೈಕುಂಠ ದರ್ಶನವೇ ಇರುತ್ತದೆ. ಜಯ ವಿಜಯರ ಬುದ್ಧಿ ಇದ್ದರೆ ವೈಕುಂಠದಲ್ಲಿಯೂ ನಿಮಗೆ ನರಕ ದರ್ಶನ ಇರುತ್ತೆ ಅಲ್ಲವೇ? ಆದ್ದರಿಂದ ಹೃದಯ ಎಲ್ಲಿರುತ್ತದೋ, ಅದಕ್ಕಾಗಿ ಭಕ್ತರು ಹೇಳ್ತಾರೆ, ನಾವು ನರಕದಲ್ಲೇ ಇರಲಿ, ಭೂಲೋಕದಲ್ಲೇ ಇರಲಿ, ಸ್ವರ್ಗದಲ್ಲೇ ಇರಲಿ, ವೈಕುಂಠದಲ್ಲೇ ಇರಲಿ, ಎಲ್ಲೆಂದು ನಮಗೆ ಚಿಂತೆ ಇಲ್ಲ. ಎಲ್ಲ ನಿನ್ನದೇ, ನಿನ್ನ ಸ್ಮರಣ, ನಿನ್ನ ಭಕ್ತಿ ನಿರಂತರವಾಗಿ ನನ್ನ ಹೃದಯದಲ್ಲಿರಲಿ. ನೀವು ಎಲ್ಲಿಯಾದರೂ ಇಟ್ಕೋ, ನಮಗೇನು ಚಿಂತೆ ಇಲ್ಲ. ನಮ್ಮ ಹೃದಯದಲ್ಲಿ ನೀವಿದ್ದಾಗ, ನಿಮ್ಮ ಭಕ್ತಿ ಇರುವಾಗ, ನಿಮಗೆ ನರಕವಿದ್ದರೇನು ಅದು ನಿಮಗೆ ವೈಕುಂಠವಾಗೇ ಕಂಡು ಬರ್ತದೆ. ಅದು ನೋಡಿ, ಈ ಹೃದಯ ಅಜಯ ವಿಜಯರಿಗಿದೆ, ಈ ಭಕ್ತರ ಹೃದಯ ಇದೆ ಇಲ್ಲ? ಈ ಭಕ್ತರ ಹೃದಯ ಬೇಕು. ಭಗವಂತನ ಕ್ಷೇತ್ರಗಳು, ಮಂದಿರಗಳಲ್ಲಿ ಭಕ್ತರಾಗಿರಬೇಕು. ಸೇವಕರು, ಅದರಲ್ಲಿರುವ ಆಫೀಸರ್ಗಳು ಭಕ್ತರಾಗಿರಬೇಕು ಅಲ್ಲವೇ? ಆವಾಗ ಈ ಹೃದಯವಿರುವವರು ಅರ್ಥವಾಗ್ತಾರೆ. ಹಣ ತಗೊಂಡು ಉದ್ಯೋಗ ಮಾಡುವವರಾದರೆ ಜಯ ವಿಜಯರು ಹಾಜರಾಗ್ತಾರೆ ಅಲ್ಲ? ಹಣ ತಗೊಂಡು ಉದ್ಯೋಗಿಗಳಾಗಿ ಮತ್ತು ನಾವು ಸೇವೆ ಮಾಡ್ತೀವಿ. ಸೇವೆ ಎಂದು ಹೆಸರು ಹೇಳುವುದಕ್ಕೆ ಹೆದರ್ಕೊಳ್ಳಬೇಕು. ಸೇವಾ ಅಂದರೆ ಅಷ್ಟು ಸುಲಭ ಆಗುತ್ತದೆ? ಗರ್ವದಿಂದ ನಾವು ಸೇವೆ ಮಾಡ್ತೀವಿ. ನಾವು ಸೇವೆ ಮಾಡುವಕ್ಕೆ ಪ್ರಯತ್ನ ಮಾಡ್ತೀವಿ, ಅವಕಾಶ ಕೊಡಿ. ಸೇವೆ ಮಾಡುವುದು ಕಲಿತುಕೊಳ್ತೀವಿ ಎಂದು ಹೇಳಿ ನಾವು ಸೇವೆ ಮಾಡ್ತೀವಿ. ಸೇವೆ ಮಾಡೋದು ಅಷ್ಟು ಸುಲಭವಾ? ಏನನ್ಕೊಂಡಿದ್ದೆ? ಅಷ್ಟು ಯೋಗ್ಯನಾಗಿದ್ದೀಯ ಅಂದ್ಕೊಂಡಿದ್ದೀಯಾ? ನಿನಗೆ ನೀನೇ ಸರ್ಟಿಫಿಕೇಟ್ ಕೊಡ್ಬೋದಾ? ನಾನು ಸೇವೆ ಮಾಡ್ತೀನಿ. ಅವ ಅದೇ ದುರಹಂಕಾರ. ಅದು ಸೇವೆ ಅಲ್ಲ, ಹಿಂಸೆ. ಭಕ್ತರಿಗೆ ಹಿಂಸೆ, ಭಕ್ತರ ಜೊತೆಗೆ ಭಗವಂತನಿಗೆ ಹಿಂಸೆ. ಅವರು ಪಾಪ ತನ್ನ ಭಕ್ತರನ್ನು ನೋಡುವುದಂದರೆ ಇಷ್ಟಪಟ್ಕೊಳ್ತಾರೆ. ಭಗವಂತನಿಗೆ ತನ್ನ ಭಕ್ತರ ಮುಖ ನೋಡುವುದಂದರೆ ಎಷ್ಟೋ ಆನಂದ. ಮಗು ತಾಯಿಯನ್ನು ನೋಡಬೇಕೆಂದು ಮಗು ಹೇಗೆ ಅಂದ್ಕೊಳ್ತಾನೋ, ಆ ಮಗುವನ್ನು ನೋಡಬೇಕೆಂದು ತಾಯಿಗೂ ಇರುತ್ತದೆ ಅಲ್ಲವೇ? ಆದ್ದರಿಂದ ಮಗುವನ್ನು ದೂರವಾಗಿಟ್ಟರೆ ಈ ಮಗುವಿಗೆ ದುಃಖವಾಗುತ್ತದೆ, ತಾಯಿಗೂ ಆಗುತ್ತದೆ, ಹಾಗೆ ಭಗವಂತನಿಗೂ ಆಗುತ್ತದೆ. ಅಯ್ಯೋ, ನನ್ನ ಭಕ್ತರನ್ನು ನೋಡುವಕ್ಕೆ ಬಿಟ್ಟಿಲ್ಲವೇ, ಏನು ಮಾಡಬೇಕು? ಅದಕ್ಕೋಸ್ಕರ ಭಕ್ತನಾಗಿರುವವನು ಭಗವಂತನ ಸೇವಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಭಕ್ತಿ ಕಲಿಯಬೇಕು. ನಾನು ನನ್ನ ಅಭಿಮಾನದಿಂದ, ಅಹಂಕಾರದಿಂದ, ರಾಗದ್ವೇಷದಿಂದ, ಮನುಷ್ಯ ಬುದ್ಧಿಯಿಂದ ಎಲ್ಲಿ ತಪ್ಪು ಮಾಡ್ತೀನೋ ಎಂದು ಹೆದರ್ಕೊಂಡು ಹೆದರ್ಕೊಂಡು ಹೋಗಬೇಕು. ನಾನು ತಪ್ಪು ಮಾಡಬಾರದು ಎಂದು ತಪ್ಪು ಹಿಂದಿನ ಸಲ ಒಂದು ಸಲ ಆದರೆ ಮತ್ತೆ ಪಶ್ಚಾತ್ತಾಪ ಮಾಡಿಕೊಂಡು, ಪ್ರಾಯಶ್ಚಿತ್ತ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಮಾಡದೇ ಇರುವಂತೆ ನೋಡಿಕೊಳ್ಳಬೇಕು. ಅದಕ್ಕಾಗಿ ಬೇರೆ ಕಡೆ ಮಾಡಿದ್ದರೆ ಪಾಪ, ಪುಣ್ಯಕ್ಷೇತ್ರ ದರ್ಶನದಿಂದ ಪಾಪ ಪರಿಹಾರವಾಗುತ್ತೆ ಶಾಸ್ತ್ರ ಹೇಳ್ತದೆ. ಬೇರೆ ಕಡೆ ಅಂದರೆ ಮನೆಯಲ್ಲಿ, ನಗರದಲ್ಲಿ, ಗ್ರಾಮದಲ್ಲಿ ಏನಾದರೂ ಪಾಪ ಮಾಡಿದ್ದರೆ ಪುಣ್ಯಕ್ಷೇತ್ರದಲ್ಲಿ ಪಾಪ ಪರಿಹಾರವಾಗ್ತದೆ. ಪುಣ್ಯಕ್ಷೇತ್ರದಲ್ಲೇ ಪಾಪ ಮಾಡಿದರೆ ನೀವು ಎಲ್ಲಿ ಹೋದರೂ ಹೋಗಲ್ಲ, ಎಲ್ಲಿ ಮಾಡಿದರೂ ಹೋಗಲ್ಲ. ಏಕೆ? ಅದಕ್ಕೆ ನಾಲ್ಕು ಪಟ್ಟು ಪಾಪ ಬರುತ್ತದೆ. ಅಲ್ಲಿ ನೀವು ವಿನಯದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಇರಬೇಕು, ಜೋಪಾನವಾಗಿರಬೇಕು. ಅಯ್ಯೋ, ಇದು ಭಗವಂತನ ಸ್ಥಾನ. ನಿಜವಾಗಿ ನೋಡಿದರೆ ಬ್ರಹ್ಮಾಂಡವೆಲ್ಲ ಭಗವಂತನ ಸ್ಥಾನವೇ. ಆದರೂ ಸಾಮಾನ್ಯ ಭಕ್ತರಿಗೆ ಪುಣ್ಯಕ್ಷೇತ್ರ, ಮಂದಿರ, ಇದು ಭಗವಂತನ ಸ್ಥಾನ. ಇಲ್ಲಿಯಾದರೂ ನಾವು ಜೋಪಾನವಾಗಿರಬೇಕು. ನಮ್ಮ ರಾಗದ್ವೇಷ ತೋರಿಸಿ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು. ಇಲ್ಲಿಯಾದರೂ ಜೋಪಾನವಾಗಿರಬೇಕು. ಇಲ್ಲಿ ಮಾಡಿದ್ದರೆ ಪಾಪ, ಹೆಚ್ಚಿನ ಪಾಪ. ಅದು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕು. ಅಲ್ಲ ಅಂದರೆ, ಅದಕ್ಕಾಗಿ ಉದ್ಯೋಗಿಗಳಿಗೆ, ಇದೇನು ಸರ್ಕಾರಿ ಡಿಪಾರ್ಟ್ಮೆಂಟ್ ಅನ್ಕೋ, ಇಲಾಖೆ ಅಂದ್ಕೊಳ್ತಾ ಇದ್ದಾರೆ, ನಮಗೆ ಉದ್ಯೋಗ, ನಮಗೆ ಸಂಬಳ, ನಮಗಿಷ್ಟು ಆಗಬೇಕು. ಇದು ಸರ್ಕಾರಿ ಇಲಾಖೆ ಅಲ್ಲ, ಇದು ವೆಂಕಟೇಶ್ವರ ಸ್ವಾಮಿ ಇಲಾಖೆ. ಸರ್ಕಾರೇ ಅಲ್ಲಿ ಗುಲಾಮಿ. ಯಾವ ಸರ್ಕಾರ ಇಲ್ಲ, ಸರ್ಕಾರಕ್ಕೆ ಏನು ಅಧಿಕಾರ? ಸರ್ಕಾರ ಅಲ್ಲಿ ಗುಲಾಮಿ ಆಗಿರಬೇಕು. ಅಲ್ಲಿರುವ ಯಜಮಾನ ಒಬ್ಬನೇ, ವೆಂಕಟೇಶ್ವರ ಸ್ವಾಮಿ ಅವನೊಬ್ಬನೇ ಯಜಮಾನ, ಮಿಕ್ಕರೆಲ್ಲರೂ ಗುಲಾಮಿಗಳೇ. ಸರ್ಕಾರ ಗುಲಾಮಿ. ವೆಂಕಟೇಶ್ವರ ಸ್ವಾಮಿ ಅನುಮತಿ ತಗೊಂಡು ನಮಸ್ಕಾರ ಮಾಡಿ ತಪ್ಪು ಮಾಡಿದ್ದಕ್ಕೆ ಕ್ಷಮಾಪಣೆ ಹೇಳಿಕೊಂಡು ಅಲ್ಲಿ ಕೆಲಸ ಮಾಡಬೇಕು. ಸ್ವಾಮಿ ಒಬ್ಬರೇ ಅಲ್ಲಿ ಯಜಮಾನ, ಎಲ್ಲರೂ ಗುಲಾಮಿಗಳೇ. ಅಲ್ಲ, ಇವರು ಅಹಂಕಾರನವರು, ನಾವೇ ಮ್ಯಾನೇಜ್ ಮಾಡ್ತೀವಿ. ಮ್ಯಾನೇಜ್ ಮಾಡೋದು ನಿಮಗೇನು ಅಧಿಕಾರಪ್ಪ? ಯಾರಿಗೂ ಅಧಿಕಾರವಿಲ್ಲ. ಭಗವಂತನು ಕೊಟ್ಟಿರುವ ಅವಕಾಶ ಅಷ್ಟೇ. ಸೇವಕ್ಕೆ ಅವಕಾಶ ಇದೆ, ಅಧಿಕಾರವಿಲ್ಲ. ಅವರು ಸಂಬಳ ತಗೊಳ್ತಾರಂತೆ, ಸೇವಾ ಮಾಡ್ತೀವಿ ಅಂತೆ. ಇದೆಲ್ಲ ಏನಪ್ಪ, ದುರಹಂಕಾರ ಅಲ್ಲದಿದ್ದರೆ ಏನದು? ಆಸುರರನ್ನು ಬರಮಾಡಿ ಅವರಿಗೆ ಸಂಬಳ ಕೊಡುತ್ತಾ ಇದ್ದಂತೆ ಆಗುತ್ತಾ? ಅದೇನೋ ಒಂದು, ಅದೇನೋ ಇಲಾಖೆ ಅಂದ್ಕೊಳ್ತಾ ಇದೆ, ಸರ್ಕಾರಿ ಇಲಾಖೆ. ಅದು ಸರ್ಕಾರಿ ಇಲಾಖೆ ಅಲ್ಲ, ಅದೊಂದು ಪುಣ್ಯಕ್ಷೇತ್ರ. ಅದು ಸಾಕ್ಷಾತ್ ಸ್ವಾಮಿ ವಾಸ ಮಾಡುತ್ತಾ ಇದ್ದಾರೆ, ಭಕ್ತರಿಗೋಸ್ಕರ ವಿಶೇಷವಾಗಿ ಅಲ್ಲಿ ಬಂದು ನೆಲೆ ನಿಂತಿದ್ದಾರೆ. ಅವರಿಗೆ ಭಕ್ತರನ್ನು ನೋಡುವುದಿಷ್ಟ, ಸೇವಕರನ್ನು ನೋಡುವುದಿಷ್ಟ. ಇಲ್ಲದಿದ್ದರೆ ಬೇರೆ ಹೋಗು. ಇದೇ ಪಾಪ ಅಲ್ಲಿ ಮಾಡಿಕೋ, ಸ್ವಲ್ಪ ಕಡಿಮೆ ಪಾಪ ಆಗುತ್ತದೆ. ಇದೇ ಪಾಪ, ಇದೇ ದುರಹಂಕಾರ ಅಲ್ಲಿ ತೋರಿಸ್ಕೋ, ಸರ್ಕಾರಿ ಬೇರೆ ಇಲಾಖೆಯಲ್ಲಿ. ಸ್ವಲ್ಪ ಪಾಪ ಇರುತ್ತದೆ, ಆಗುತ್ತದೆ.
ಅದೇ ಪಾಪ ಅದೇ ದುರಹಂಕಾರ ಇಲ್ಲಿ ತೋರಿಸಿದರೆ 4 ಪಟ್ಟು 10 ಪಟ್ಟು ಪಾಪ ಆಗುತ್ತದೆ. ಗೊತ್ತಾ? ಗೊತ್ತಿಲ್ಲ, ಅದಕ್ಕೋಸ್ಕರನೇ ಅಲ್ಲಿ ಹೋಗಿದ್ದರು. ದುರಹಂಕಾರ ಹೆಚ್ಚಾಗಿ ಅಲ್ಲಿಗೆ ಹೋಗಿದ್ದರು. ನಿಜವಾಗಿಂಥ ಮಂದಿರ ಜಾಗದಲ್ಲಿ ಸರ್ಕಾರ ಹಣ ಕೊಟ್ಟು ಯಾರಿಂದ ಮಾಡಿಸಬಾರದು. ನಿಜವಾಗಿ ಭಕ್ತರಿದ್ದಾರೆ, ವಿನಯದಿಂದ ಭಕ್ತಿಯಿಂದ ಸೇವೆಗೋಸ್ಕರ ನಮಗಿಲ್ಲಿ ವಾಸ ಮಾಡುವುದು, ಇಲ್ಲಿ ಸೇವೆ ಮಾಡುವುದು ನಮ್ಮ ಸೌಭಾಗ್ಯ ಎಂದು ಭಕ್ತಿಯಿಂದ ಬಂದು ಸೇವೆ ಮಾಡುವರಿದ್ದಾರೆ. ಅಂಥವರಿಗೆ ಕೊಡಿ. ಎಲ್ಲ ಕಡೆ, ಪೂರ್ವ ದಕ್ಷಿಣ ಭಾರತ ಉತ್ತರ ಭಾರತ, ಯಾರ್ಯಾರು ಭಕ್ತರಾಗಿರುತ್ತಾರೋ ಸಾಧಕರಾಗಿರುತ್ತಾರೋ ಸಾಧನೆಯಾಗಿ ಮಾಡ್ತೀನಿ ಅಂದರೆ ಅಂಥವರನ್ನೇ ಇಟ್ಕೋ. ಅಂದರೆ ಪೂರ್ತಿಯಾಗಿಲ್ಲ ಅಂದರೆ 6 ತಿಂಗಳು 1 ವರ್ಷನೂ ಇರು, ಅಷ್ಟೇ ಸಾಕು. 1 ವರ್ಷ ನಾನು ಇಲ್ಲಿ ಸೇವೆ ಮಾಡ್ಕೊಳ್ತೀನಿ, ಆಯ್ತಪ್ಪ ಮಾಡು. ನಾವು ಭಕ್ತನಾಗಿ ಸಾಧಕನಾಗಿ ಸೇವೆ ಮಾಡ್ತೀನಿ, ಯಾವ ಸಂಬಳ ಇಲ್ಲ, ಸುಮ್ಮನೆ ಊಟ ಅಲ್ಲಿ ವಾಸ ಅಷ್ಟೆ, ಅಷ್ಟೇ ಕೊಡಿ, ಅಷ್ಟೇ ಅಷ್ಟೇ. ನೀವು ಅಲ್ಲೇ ಇರ್ತೀನಿ, 1 ವರ್ಷ ಸೇವೆ ಮಾಡಿಕೊಂಡು ಬಾ ಅಷ್ಟೇ. ಅವ್ರಿಗೆ ಸಂಬಳ ಇಲ್ಲ, ಏನಿಲ್ಲ, ಎಷ್ಟೋ ಜನರು ಬರ್ತಾರೆ ಸಂತೋಷದಿಂದ ಬರ್ತಾರೆ. 1 ವರ್ಷ ನಮಗೊಂದು ಸಾಧನೆ ಆಗುತ್ತೆ, ನಮಗೊಂದು ತಪಸ್ಸಾಗುತ್ತದೆ. ಅಲ್ಲಿರುವ ಭಕ್ತರಿಗೆ ಪ್ರೀತಿಯಿಂದ ನೋಡ್ಕೊಳ್ತೀವಿ, ಎಲ್ಲರಿಗೆ ಸೇವೆ ಮಾಡ್ತೀವಿ. ಈ ಸ್ವಾಮಿ ಸೇವಾ ಇಲ್ಲಿ ನಮಗೆ ಅವಕಾಶ. ವರ್ಷ ವರ್ಷಕ್ಕೆ ಒಂದೊಂದು ಸಲ ಕೆಲವರನ್ನು ಬರ್ತಾರೆ, ಕೆಲವು ದಿವಸ ಇರುತ್ತಾರೆ, ಸೇವೆ ಮಾಡ್ತಾರೆ, ಹೋಗ್ತಾರೆ. ಯಾರಿಗೊಂದು ಪೈಸಾ ಖರ್ಚಾಗಬೇಕಾಗಿಲ್ಲ. ಎಷ್ಟು ಪವಿತ್ರವಾಗಿ ನಡೆಯುತ್ತದೆ ನೋಡಿ. ಏಕೆ? ಭಕ್ತರು ಸೇವಾಭಾವದಿಂದ ಬಂದಿದ್ದರೆ ಚೆನ್ನಾಗಿ ನಡೆಯುತ್ತದೆ. ಸಂಬಳ ತಗೊಂಡವರಿಗೆ ದುರಹಂಕಾರ ಹೆಚ್ಚಾಗ್ತದೆ ಅಲ್ಲ. ಅದಕ್ಕಾಗಿ ಇಷ್ಟೆಲ್ಲ ಭಯಂಕರವಾಗಿ ನಡೆಯುತ್ತೆ. ಯಾರಿಗೆ ಸಂಬಳ ಬೇಡ, ನಾವು ಯಾರಿಗೆ ಸಂಬಳ ಕೊಡಲ್ಲ. ಸುಮ್ಮನೆಯಲ್ಲಿರುವಾಗ ಊಟ ಕೊಡ್ತೀವಿ, ಇಲ್ಲಿ ಬಂದು ಸೇವೆ ಮಾಡಬೇಕಷ್ಟೇ, ವಾಸ. ನೀವು ಯಾರಾದರೂ ಇದ್ದರೆ, ಭಕ್ತಿ ಇದ್ದರೆ ಸೇವೆ ಮಾಡ್ತೀವಿ ಅಂದರೆ ಬನ್ನಿ. ಮೊದಲು 1 ದಿವಸ 2 ದಿವಸ ಟ್ರೈನಿಂಗ್ ಕೊಡ್ತಾರೆ. 3 ತಿಂಗಳು 6 ತಿಂಗಳು 1 ವರ್ಷನೋ ಎಷ್ಟು ದಿವಸ ಮಾಡ್ತೀಯೋ ಮಾಡು, ಹೋಗು ಅಷ್ಟೇ. ಈ ಪದ್ಧತಿಯಿಂದ ನಿಜವಾಗಿ ಒಂದು ವೈಕುಂಠವಾಗುತ್ತೆ. ಏಕೆ? ಸೇವೆಗೋಸ್ಕರ ಬಂದಿದ್ದವರು, ಸಾಧನಕ್ಕೋಸ್ಕರ ಬಂದಿದ್ದವರು, ಯಾರು ಸಂಬಳಕ್ಕೋಸ್ಕರ ಬಂದಿದ್ದವರಲ್ಲ. ಹೀಗೆ ಮಾಡಿದ್ದರೆ ಏನಾಗುತ್ತದೆ? ಮಾಡಬಹುದು, ಮೊದಲು ಸರ್ಕಾರ ಅಡ್ಡಿ ಮಾಡ್ತದೆ. ಇಷ್ಟೆಲ್ಲ ಹಣ ತಿಂದಿದ್ದರಲ್ಲ, ನಮ್ಮ ಇದು ಇಲಾಖೆ, ಇದು ನಮ್ಮದು ಅಧಿಕಾರ, ನಾವು ಬಿಡಲ್ಲ, ಯಾರನ್ನು ಬಿಡಲ್ಲ, ನಾವೇ ಇರ್ತೇವೆ, ಶುರು ಮಾಡ್ತಾರೆ ಅಲ್ಲವೇ. ಅದು ಭಕ್ತಿ ಸ್ಥಾನವಾಗ್ತಾ ಇಲ್ಲ, ದುರಹಂಕಾರಗಳ ಸ್ಥಾನ ಆಗ್ತಾ ಇದೆ. ಇದೆಯಲ್ಲ ಎಲ್ಲ ಮಂದಿರಗಳು, ಸರ್ಕಾರ ಕೈಯಲ್ಲಿರುವ ಮಂದಿರಗಳ ಗತಿ ಎಲ್ಲ ಹೀಗೆ ಆಗ್ತಾ ಇದೆ. ಅದಕ್ಕಾಗಿ ನಿಜವಾದ ಭಕ್ತರಿದ್ದರೆ ಯಾವ ಮಂದಿರದಲ್ಲಿ ಆಗಲಿ, ನಿರಂತರವಾಗಿ 10-10 ವರ್ಷ ಇದ್ದರೆ ಮತ್ತೆ ಅವರ ಬುದ್ಧಿ ಹೋಗುತ್ತದೆ. ಹೆಚ್ಚು ವರ್ಷ ಇರಬಾರದು. ಏಕೆ? ಹೆಚ್ಚು ವರ್ಷ ಅಲ್ಲೇ ಇದ್ದು ಸೇವೆ ಮಾಡುವವರು ನಿಜವಾದ ಸರ್ವಸಂಗ ಪರಿತ್ಯಾಗಿಗಳಾದ ಭಕ್ತರಾದರೆ ಅವರು ಮಾಡ್ತಾರೆ. ಎಷ್ಟು ವರ್ಷ ಆದರೂ ಅದೇ ಭಕ್ತಿಯಿಂದ ವಿನಯದಿಂದ ಸೇವೆ ಮಾಡ್ತಾರೆ. ಸಾಮಾನ್ಯರಿಗಿರಲ್ಲ. 3 ತಿಂಗಳು 6 ತಿಂಗಳು ನಂತರ ಹೋಗು, ಹೋಗಿ ಕೆಲವು ದಿವಸ ಹೋಗಿ ಬಾ, ಬೇಕಾದರೆ ಮತ್ತೊಂದು ಸಲ ಬಾ. ಏಕೆಂದರೆ ಸ್ವಲ್ಪ ಹೋಗಿ ಬಂದರೆ ಮತ್ತೆ ಭಕ್ತಿ ಬಹು ಬರುತ್ತೆ. ಅಲ್ಲೇ ಪರ್ಮನೆಂಟ್ ಇದ್ದರೆ ಮತ್ತೆ ಇವರು ಭಕ್ತಿ ಜಾರಿ ಹೋಗುತ್ತದೆ. ಹಾಂ, ಅದಕ್ಕೋಸ್ಕರ 3 ತಿಂಗಳು 6 ತಿಂಗಳು ಅಥವಾ 1-8 ತಿಂಗಳೋ 1 ವರ್ಷನೋ ಇರು, ಇದ್ದು ಸೇವೆ ಮಾಡು. ಈಗ ಸ್ವಲ್ಪ ಮನಸ್ಸು ಜಾರ್ತಾ ಇದೆ, ನಿಲ್ಲುತ್ತಾ ಇಲ್ಲ ಅಂದರೆ ಆಯ್ತು, ಹೋಗು, ಹೋಗಿ ನಿಮ್ಮ ಕುಟುಂಬರನ್ನು ಜನರನ್ನು ನೆಂಟರನ್ನು ನೋಡಿಕೊಂಡು ಬಾ. ನಂತರ ಬಂದು ಇಲ್ಲಿರುವಾಗ ಶಾಸ್ತ್ರೋಕ್ತವಾದ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸ್ತೋತ್ರ ಮಾಡಿ ಭಗವಂತಂದು ಪಾರಾಯಣ ಮಾಡಿಕೊಂಡು ಬಂದಿರಬೇಕು. ನಾಮಸ್ಮರಣ ಮಾಡುತ್ತಾ ಸೇವೆ ಮಾಡಬೇಕು. ನಿಜವಾಗಿ ಮಾಡ್ತಾರೆ, ದೀಕ್ಷೆ ತಗೊಂಡು ಅಲ್ಲವೇ. ಇದು ಭಗವಂತನ ಸೇವಾ, 3 ತಿಂಗಳ ಸೇವಾ 6 ತಿಂಗಳ ಸೇವಾ ಅಥವಾ 1 ವರ್ಷ ಸೇವದಲ್ಲಿದ್ದೀವಿ ಅಂದರೆ ಒಂದು ದೀಕ್ಷೆ ತಗೊಂಡು ಸೇವೆ ಮಾಡುವಂದರೆ 1 ಪೈಸಾ ಖರ್ಚಾಗದೆ ನಡೆಯುತ್ತದೆ, ಚೆನ್ನಾಗಿ ನಡೆಯುತ್ತದೆ. ಯಾರು ಅಲ್ಲಿರುವ 1 ಪೈಸಾ ಮುಟ್ಟಲ್ಲ. ಏಕೆ? ಸಾಧಕರಾಗಿದ್ದೀವಿ, ದೀಕ್ಷೆ ತಗೊಂಡು ಬಂದಿದ್ದೇವೆ, ಚೆನ್ನಾಗಿ ನಡೆಯುತ್ತದೆ. ಬಂದಿರುವ ಭಕ್ತರಿಗೆ ಆನಂದ, ಸೇವೆ ಮಾಡುವ ಭಕ್ತರಿಗೆ ಆನಂದ, ನಿಜವಾದ ವೈಕುಂಠ ಆಗುತ್ತದೆ. ಯಾವ ಮಂದಿರನೇ ಇದೇ ಆಗಲಿ, ಯಾವ ಮಂದಿರನೇ ಆಗಲಿ, ಹಾಗಿರಬೇಕು. ಮಾಡ್ತಾರೆ ಭಕ್ತರು, ಸಂತೋಷದಿಂದ ಮಾಡ್ತಾರೆ. ಹೆಚ್ಚಲ್ಲ ಅಂದರೆ 1 ತಿಂಗಳಾದರೂ ಮಾಡ್ತಾರೆ, ಏನಿದೆ ಅಲ್ಲವೇ. 1 ತಿಂಗಳಾದರೂ ಮಾಡ್ತಾರೆ, ಮತ್ತು ಇನ್ನೊಬ್ಬರು ಬರ್ತಾರೆ, ಅವ್ರು 1 ತಿಂಗಳು ಮಾಡ್ತಾರೆ. ಸಂಬಳ ಕೊಟ್ಟು ಮಾಡಿಸುವುದು ಯಾರು? ಈ ಸರ್ಕಾರನ ಪಾಪ ಬುದ್ಧಿ, ದುರಹಂಕಾರ ಬುದ್ಧಿ. ಇದೇನು ಒಂದು ಸರ್ಕಾರನ ಇಲಾಖೆ ಅಂದ್ಕೊಳ್ತಾ ಇದ್ದ, ಇದೊಂದು ಸರ್ಕಾರನ ಡಿಪಾರ್ಟ್ಮೆಂಟ್ ಅಂತ. ಅದಕ್ಕಾಗಿ ಈ ಪಾಪ ಕೆಲಸ ಮಾಡಿಸ್ತಾ ಇದ್ದ. ಅವ್ರಿಗೂ ಪಾಪ ಮಾಡುವುದೇ ಬರುತ್ತದೆ, ಅವ್ರಿಗೆ ಭಕ್ತಿ ಬರುತ್ತದೆ? ಭಕ್ತಿ ಬಂದರೆ ಹೀಗೆ ಮಾಡ್ತಿರಲಿಲ್ಲ ಅಲ್ಲವೇ. ಅವರು ಪಾಪ ಮಾಡುವುದೇ ಬರುತ್ತದೆ, ಅದೇ ಟ್ರೈನಿಂಗ್ ಪಡ್ಕೊಂಡ್ರು ಅವರು, ಏನು ಪಾಪ ಮಾಡುವ ಟ್ರೈನಿಂಗ್. ಅದಕ್ಕೋಸ್ಕರನೇ ಈ ಬುದ್ಧಿ. ಮರಿ ಈ ಬುದ್ಧಿ ಏಕೆ ಹೊಳೆಯುತ್ತಾ ಇಲ್ಲ? ಇದು ಪುಣ್ಯಕ್ಷೇತ್ರ, ಇದು ಭಗವಂತನ ಕ್ಷೇತ್ರ, ಭಕ್ತರಿರಬೇಕು, ಎಲ್ಲರೂ ಭಕ್ತರಾಗೇ ಸೇವೆ ಮಾಡಬೇಕು. ಆ ಬುದ್ಧಿ ಏಕೆ ಬರ್ತಾ ಇಲ್ಲ? ಅವರು ಹೇಳಿದ್ರು ಕೇಳಲ್ಲವೇ. ಅದಕ್ಕೋಸ್ಕರ ಎಲ್ಲಿ ಭಗವಂತನ ದರ್ಶನ ಅಲ್ಲಿ ಸೇವಾ ಆ ಭಾವದಿಂದಲೇ ಇರಬೇಕು. ಇದರಿಂದ ಇಡೀ ಭಾರತ ದೇಶದಿಂದ ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ. ಏಕೆ?
ಎಲ್ಲರಿಗೆ ನೀವು ಸ್ನಾನ ಶುಚಿ ಮಾಡ್ಕೋ, ಪಾರಾಯಣ ಮಾಡ್ಕೋ, ಒಂದು ತಿಂಗಳು ಎರಡು ತಿಂಗಳು ಇರು, ಸಾಧನ ರೂಪವಾಗಿ ಸೇವೆ ಮಾಡು. ಇಲ್ಲಿ ಬೇರೆ ಏನು ಲೌಕಿಕ ವಿಷಯವಿಲ್ಲ, ನಿಮಗೆ ಭೋಗ ಸಾಧನವಿಲ್ಲ, ಅಹಂಕಾರವಿಲ್ಲ, ಸನ್ಮಾನ ಮಾಡಲ್ಲ. ಒಂದು ತಿಂಗಳು ಮಾಡಿದ ನಂತರ ನಿಮಗೆ ಸನ್ಮಾನ ಮಾಡ್ತೀವಿ, ಹಣ ಕೊಡ್ತೀವಿ ಅಂತ ತಿಳ್ಕೊಳ್ಬೇಡಿ. ನಿಮಗೆ ಯಾವ ಸನ್ಮಾನ ಮಾಡಲ್ಲ, ಏನು ಮಾಡಲ್ಲ, ಭಗವಂತನ ಪ್ರಸಾದ ನಾಮಸ್ಮರಣ ಅಷ್ಟೇ. ಅದು ಬೇಕಂದರೆ ಬಾ, ಅಯ್ಯೋ ಸಂತೋಷದಿಂದ ಬರ್ತಾ. ನಿಮಗೆ ಯಾವ ಸನ್ಮಾನ ಬೇಡ, ನಮ್ಮ ಹೆಸರು ಬೇಡ, ಕೀರ್ತಿ ಬೇಡ, ನಿಮಗೆ ಸೇವೆ ಮಾಡೋ ಅವಕಾಶ ಸಿಕ್ಕಿದರೆ ಇದೇ ನಿಮಗೆ ಸೌಭಾಗ್ಯ. ಆ ಭಕ್ತಿಯಿಂದ ಬರುವರಿದ್ದಾರೆ, ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ ಅಲ್ಲವೇ. ಒಂದು 5 ವರ್ಷದಲ್ಲಿ ಇಡೀ ಭಾರತ ದೇಶ ಬರುತ್ತದೆ. ಎಲ್ಲರೂ ಒಂದೊಂದು ತಿಂಗಳಾದರೂ ಸೇವೆ ಮಾಡಿರ್ತೀವಿ, ಏನಿದೆ, ಎಲ್ಲರಿಗೂ ಸೇವಾ ಅವಕಾಶ. ಎಷ್ಟು ನಿಜವಾದ ಪವಿತ್ರವಾಗ್ತದೆ ನೋಡಿ, ಅಲ್ಲಿಂದ ಒಂದು ಕಣ ಕಣ ಪವಿತ್ರವಾಗಿ ಬಿಡ್ತದೆ. ಭಕ್ತರ ಸೇವದಿಂದ ದಿವ್ಯಕ್ಷೇತ್ರವಾಗಿ ಬಿಡ್ತದೆ. ಅಲ್ಲ, ಹಣ ಹಣ ತಿನ್ನುವುದು ಹಣ ಇದೇ ಆಗಿಬಿಟ್ಟಿದೆ. ಎಲ್ಲೇ ಆಗಲಿ ಮಂದಿರ ಅಂದರೆ ಹಾಗಿರಬೇಕು, ಭಕ್ತರಿಗೆ ಬಿಡು, ಸಂತೋಷದಿಂದ ಮಾಡ್ತಾರೆ, ಹಾಗಿರಬೇಕು ಎಲ್ಲ ಕಡೆ. ತ್ರೈಲೋಕ್ಯ ಮೋಹನಂ ರೂಪಂ, ಅವರು ತ್ರೈಲೋಕ್ಯ ಮೋಹನ ರೂಪ. ಅವರು ಸುಂದರ ಹೇಗಿದೆ ಅಂದರೆ, ಭೂಲೋಕ ಸೌಂದರ್ಯವೇ ಅಲ್ಲ, ಸ್ವರ್ಗಲೋಕದಲ್ಲಿಯೂ ಈ ಸೌಂದರ್ಯ ಇರುತ್ತದೆ. ಅಂದರೆ ಹೆಚ್ಚಿನದು ಮೇಲಿನ ಲೋಕದ್ದು. ಪಿತೃಲೋಕ, ಸ್ವರ್ಗಲೋಕ, ಭೂಲೋಕ, 3 ಲೋಕಗಳಲ್ಲಿಯೂ ಇದೇ ದಿವ್ಯ ಸುಂದರ ರೂಪ. ತ್ರೈಲೋಕ್ಯ ಮೋಹನ ರೂಪಂ, ನಮಗಿಂತ ದೇವತರು ಸುಂದರವಾಗಿರುತ್ತಾರೆ. ಯಾಕಂದರೆ ಅವರ ಲೋಕ, ಲೋಕದ ಶರೀರ ಅಂತದ್ದು, ಲೋಕದ ಪುಣ್ಯಬಲ. ಆದರೆ ದೇವರು ನೋಡಿದ್ದರೂ ಅವರಿಗಿಂತ ಹೆಚ್ಚೇ ಇರುತ್ತದಂತೆ ಪರಮಾತ್ಮನ ರೂಪ. ಅದಕ್ಕೆ ದೇವರು ನಾಚಿಕೆ ಪಟ್ಟುಕೊಳ್ಳಬೇಕು, ಅವರ ಶರೀರವು ಕಡಿಮೆನೇ ಇರುತ್ತದೆ. ತ್ರೈಲೋಕ್ಯ ಮೋಹನ ರೂಪಂ ಬಿಭ್ರತ್ರಿಭುವನೇಶ್ವರ, ಇಂಥ ರೂಪ ದರ್ಶನ ದಕ್ಷನಿಗೆ ಕೊಟ್ಟ ನೋಡಿ. ಎಲ್ಲ ಕಡೆ ಎಷ್ಟು ಸಲ ಭಗವಂತನ ದರ್ಶನ ಕೊಟ್ಟರೋ ನೋಡಬೇಕು ಇಡೀ ಭಾಗವತದಲ್ಲಿ. ಅಲ್ಲೆಲ್ಲೆಲ್ಲಿ 100 ಸಲ ಆದರೂ ಆಗುತ್ತದೆ. ಎಲ್ಲೆಲ್ಲಿ ದರ್ಶನ ಕೊಡ್ತಾನೆ, ಎಲ್ಲೆಲ್ಲಿ ಹೇಗಿದೆ, ಪ್ರತಿಯೊಂದು ಸಲ ಏನೋ ಒಂದು ದಿವ್ಯತ್ವ ಕಂಡು ಬರ್ತದೆ ನೋಡಿ. ಈ ಶ್ಲೋಕಗಳು ಹಿಂದೆ ಬಂದಿವೆ, ಇದೇ ಶ್ಲೋಕ ಅಲ್ಲ, ವರ್ಣನ. ಬಟ್ ಪ್ರತಿಯೊಂದು ಸಲ ಏನೋ ಹೊಸ. ಅದು ಭಗವಂತನ ಮಹಿಮೆ, ಭಗವಂತನ ರೂಪ ಸೌಂದರ್ಯ ಆಗಿರುತ್ತದೆ. ಅದು ದಿವ್ಯ. ಎಷ್ಟು ಸಲ ನೋಡಿದ್ದರು, ಎಷ್ಟು ಸಲ ವರ್ಣನ ಮಾಡಿದ್ದರು, ಮತ್ತೆ ಹೊಸದಾಗುತ್ತದೆ, ಹಳೆದಾಗಲ್ಲ. ಇದೇ ಭಾಗವತ 10,000 ವರ್ಷದಿಂದ ನಡೆಯುತ್ತಾ ಇದೆ. ಇದೇ ಡೈಲಿ ಪಾರಾಯಣ ಮಾಡುವವರಿದ್ದಾರೆ, ಅವರಿಗೆ ಇವೇ ಶ್ಲೋಕಗಳು ಮತ್ತೆ ಮತ್ತೆ ಬರುತ್ತವೆ. ಆದರೆ ಶ್ಲೋಕ ಹೊಸದೇ ಅನಿಸುತ್ತದೆ. ಏಕೆ, ಭಗವಂತನ ಸೌಂದರ್ಯವು ಎಷ್ಟು ನಿತ್ಯ ನೂತನವಾಗಿರುತ್ತದೋ ಅದರ ವರ್ಣನವೂ ನಿತ್ಯ ನೂತನವೇ. ನೋಡಿ, ತ್ರೈಲೋಕ್ಯ ಮೋಹನ ರೂಪಂ ಬಿಭ್ರತ್ರಿಭುವನೇಶ್ವರ ವೃತೋ ನಾರದನಂದಾದ್ಯೈ ಪಾರ್ಷದೈ ಸರಯೂಥಪೈ ಸುರಯೂಥಪೈ. ಅಲ್ಲಿ ನಾರದ, ನಂದ, ಮಿಕ್ಕ ಎಲ್ಲರೂ ಬಂದರು. ಅಲ್ಲಿರುವ ದೇವತಾಗಣ ಎಲ್ಲರೂ ಬಂದರು. ಸ್ತೂಯ ಮಾನೋ ಅನುಗಾಯದ್ಭಿ, ಭಗವಂತನ ದರ್ಶನ ಎಲ್ಲಿ ಕೊಡ್ತಾರೋ ದೇವತರು ಬಂದು ಬಿಡ್ತಾರೆ. ಅಯ್ಯೋ, ಒಬ್ಬ ಭಕ್ತನಿಗೆ ದರ್ಶನ ಕೊಡ್ತಾ ಇದ್ದರೆ ಮಿಕ್ಕ ಜನರು ಸುಮ್ಮನೆ ಗೊತ್ತಿರ್ತಾರ, ಅವರಿಗೆ ದರ್ಶನ ಕೊಟ್ಟರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ತಾರ ಯಾರಾದ. ಒಬ್ಬ ಭಕ್ತನಿಗೆ ದಕ್ಷನಿಗೆ ದರ್ಶನ ಕೊಡ್ತಾ ಇದ್ದರೆ ದೇವತರು ಎಲ್ಲಿದ್ದರೂ ಓಡಿಬಿಡ್ತಾರೆ. ಏಕೆ, ಅವರು ಇನ್ನೊಬ್ಬರಿಗೆ ಕೊಡಲಿ, ಆ ಭಕ್ತರ ಮೇಲೆ ಅನುಗ್ರಹ ಕಂಡು ಬರ್ತದಿದ್ದಲ್ಲ, ಆ ಅನುಗ್ರಹ ರೂಪವನ್ನು ನಾವು ದರ್ಶನ ಮಾಡಿಕೊಳ್ಳಬೇಕು. ದೇವತರು ಬಂದಿದ್ದಾರೆ. ಸ್ತೂಯ ಮಾನವನು ಸಿದ್ಧ ಗಂಧರ್ವ ಚಾರಣ, ದೇವರು ಎಲ್ಲರೂ ನಾರದಾದಿಗಳು ಬಂದು ಅವರೆಲ್ಲರೂ ಸ್ತೋತ್ರ ಮಾಡುತ್ತಾ ಇದ್ದಾರಂತೆ. ರೂಪಂ ತನ್ ಮಹದಾಶ್ಚರ್ಯಂ, ಆ ರೂಪ ನೋಡಿದರೆ ಆಶ್ಚರ್ಯವು, ಅಂದರೆ ಇಂಥ ರೂಪ ಎಲ್ಲಿಯೂ ಇಲ್ಲ. ವಿಚಕ್ಷಾಗತ ಸಾಧ್ವಸ, ಅದು ನೋಡಿಕೊಂಡು ಅವರಿಗೆ ಒಂದು ಸಲ ಒಂದು ಬಗೆಯಾದ ಆಶ್ಚರ್ಯವು, ಆ ಆನಂದವು, ಒಂದು ಚೂರು ಭಯವಾಯಿತಂತೆ. ನನಾಮ ದಂಡವತ್ ಭೂಮವು, ಇವರು ಯಾರು ದಕ್ಷ ನೋಡಿಕೊಂಡು ಆನಂದ ಪರವಶನಾಗಿ. ದಂಡವತ್ ಅಂದರೆ ಏನು, ಸಾಷ್ಟಾಂಗ ನಮಸ್ಕಾರಕ್ಕೆ ದಂಡವತ್ ನಮಸ್ಕಾರ ಹೇಳ್ತಾರೆ. ದಂಡ ಅಂದರೆ ಕೋಲು. ಕೋಲು ಅಂದರೆ ಏನು ಮಾಡ್ತದೆ, ಕೋಲು ಬಿಸಾಕಿದ್ರೆ ಏನಾಗ್ತದೆ, ಕೆಳಗೆ ಬೀಳುತ್ತದೆ ನೋಡು, ಹಾಗೆ. ದಂಡವತ್ ಅಂದರೆ ಕೋಲು ಭೂಮಿ ಮೇಲೆ ಬಿದ್ದ ಹಾಗೆ ಅಂತ ಅರ್ಥ, ಸಾಷ್ಟಾಂಗ ನಮಸ್ಕಾರ. ನನಾಮ ದಂಡವತ್ ಭೂಮವು, ಅದು ದಂಡವತ್ ಅದೇ ಸರಿ. ದಂಡ ಅಂದರೆ ಕೋಲು. ಕೋಲನ್ನು ನೀವು ಬಿಟ್ಟರೆ ಏನಾಗ್ತದೆ, ಭೂಮಿ ಮೇಲೆ ಹೇಗೆ ಬೀಳುತ್ತದೆ ನೋಡಿ, ಹೀಗೆ ಬಿಟ್ಟರೆ ಇದು ಹೀಗೆ ತಾನೇ ಬೀಳುತ್ತದೆ. ಮನುಷ್ಯ ಹೀಗೆ ಬೀಳುತ್ತಾನೆ, ಬೀಳಲ್ಲ, ನಿಧಾನವಾಗಿ ಬಗ್ಗಿ ಹೀಗೆ ಮಾಡಿ ಕಾಲು ಬಗ್ಗಿಸಿ ಇದು ಬಗ್ಗಿಸಿ ಹೀಗೆ ಕೂತಿರ್ತಾನೆ. ದಂಡವತ್ತು ಬೀಳಲ್ಲ ನೋಡಿ, ಹೀಗೆ ಹೀಗೆ ಬಗ್ಗಿ ಬಗ್ಗಿ ಕೂತಿರ್ತಾನೆ. ಇದು ಬಗ್ಗೆಲ್ಲ ಹೀಗೆ ಬೀಳುತ್ತದೆ, ನೇರಾಗಿ ಬೀಳು. ಅದರಿಂದ ಅಂದರೆ ನೇರಾಗಿ ಬೀಳಬೇಕು ಅಂದಲ್ಲ ನಮಸ್ಕಾರ ಅಂದರೆ, ಅಂದರೆ ಪೂರ್ತಿ ಭೂಮಿ ಮೇಲೆ ಬಿದ್ದಾಗ ಅಷ್ಟೇ. ಭೂಮಿ ಮೇಲೆ ಬಿದ್ದಾಗ ಹೇಗಿರುತ್ತದೋ, ಭೂಮಿ ಮೇಲೆ ಬಿದ್ದ ನಂತರ ಹೇಗಿರುತ್ತದೋ ಹಾಗೆ ಅಷ್ಟೇ ಹೊರತು, ನೀವು ಹಾಗೆ ಬಿದ್ದು ಅಂದರೆ ಮೂಲೆಗಳೆಲ್ಲ ಮರೆದು ಹೋಗ್ತದೆ ಅಂದರೆ ಅದು ತಾತ್ಪರ್ಯ ಅಲ್ಲ. ಅಂದರೆ ದಂಡ ಹೇಗೆ ಭೂಮಿ ಮೇಲೆ ಬಿದ್ದಿರುತ್ತದೋ ಹಾಗೆ ಪೂರ್ತಿ ಶರೀರವನ್ನು ಬಗ್ಗಿಸುವುದು ವಿನಯ ಅಲ್ಲಿ ತಾತ್ಪರ್ಯ.
ನಿಮ್ಮ ಮೂಲೆ ಮೃದುಕೊಳ್ಳುವುದು ನಮಸ್ಕಾರ ಅಲ್ಲ, ವಿನಯ. ಶರೀರವೆಲ್ಲ ಬಗ್ಗುವುದು, ಹೃದಯದಲ್ಲಿ ವಿನಯ, ಪ್ರೀತಿ, ಭಕ್ತಿ ಇರುವುದು, ಅದು ನಮಸ್ಕಾರ. ಅದರಿಂದ ನನಾಮ ದಂಡವದ್ ಭೂಮೌ ಪ್ರಹೃಷ್ಟಾತ್ಮ ಪ್ರಜಾಪತಿ ನಕಿಂಚಿತ್ ನೋದೀರಯಿತು ಅಶಕಂತೀವ್ರಯಾ ಮುದ. ಆನಂದ ಪರವಶನಾಗಿ ದಕ್ಷನಿಗೆ ಬಾಯಿ ಮಾತೇ ಬಂದಿಲ್ಲ ಅಂತ ಏನು ಮಾತಾಡಬೇಕು? ಅವರು ನೋಡಿದರೆ ತನ್ನನ್ನು ತಾನೇ ಮರೆತು ಹೊರ. ಆನಂದ ಪರವಶನಾಗಿ ಹಾಗೆ ನಮಸ್ಕಾರ ಮಾಡಿದ ಹಾಗೆ ನೋಡ್ತಾ ಇದ್ದಾನೆ, ಏನು ಬಾಯಿ ಮಾತೇ ಬರ್ತಾ ಇಲ್ಲ. ಅಪೂರಿತ ಮನೋದ್ವಾರೈರ್ ಹೃದಯ ಇವ ನಿರ್ಜರೈ. ನದಿ ನೀರು ಬಂದು ಒಂದು ಕೆರೆ ಇದ್ದರೆ ಅದು ಪೂರ್ತಿ ತುಂಬಿಬಿಡುತ್ತದೆ ನೋಡು, ಹಾಗೆ ತುಂಬಿಬಿಟ್ಟಿತ್ತಂತೆ. ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪ ಬರುತ್ತಾ ಇದ್ದರೆ ಶಬ್ದ ಆಗುತ್ತದೆ ನೋಡಿ. ನೀರು ವೇಗದಿಂದ ಬರುತ್ತರೆ ಶಬ್ದ ಆಗ್ತದೆ, ಇನ್ನೂ ಹೆಚ್ಚೆಚ್ಚು ಬಂದು ಪೂರ್ತಿ ನಿಂತಿದ್ದರೆ ನೀರು ಬಂದರೆ ಶಬ್ದನೇ ಆಗಲ್ಲ. ನಿಧಾನವಾಗಿ ನೀರು ಬಂದು ಅದರಲ್ಲಿ ಸೇರಿಕೊಳ್ತಾರೆ ಅಲ್ಲವೇ, ಶಬ್ದನೇ ಆಗಲ್ಲ. ನೋಡಿದ್ದೀರಾ, ನೀರು ಸಮುದ್ರಕ್ಕೆ ಸೇರುವಾಗ ಶಬ್ದ ಮಾಡಲ್ಲ ನದಿ, ಇಲ್ಲಿ ಶಬ್ದ ಮಾಡ್ತಾರೆ. ಏಕೆ? ಇಲ್ಲಿ 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 ಹೆಚ್ಚಿಲ್ಲ, ಎಲ್ಲಿ ಮೇಲಿನಿಂದ ಬೀಳುತ್ತದೋ ಅಲ್ಲಿ ಜಲಪಾತ, ಅಲ್ಲಿ ಶಬ್ದ ಮಾಡ್ತಾರೆ. ಇಲ್ಲಿಯೂ ಶಬ್ದ ಮಾಡಬಹುದು ಅಲ್ಲವೇ. ಪೂರ್ತಿ ನದಿ ಹತ್ತಿರ ಬಂದಾಗ, ಸಮುದ್ರ ಬಂದಾಗ ಸೈಲೆಂಟಾಗಿ ಸೇರಿಕೊಂಡು ಬಿಡ್ತಾರೆ. ಉದಾಹರಣೆ ಕೊಟ್ಟರು ನಮ್ಮ ಜನರು ಹೇಗೆ ಕೊಡ್ತಾರೆ ಇವರು. ಹಾಗೆ ಅವರ ಮನಸ್ಸು ಪರಮಾತ್ಮನಲ್ಲೇ ಸಮುದ್ರ ಹಾಗೆ ಎಲ್ಲೆಲ್ಲೋ ಓಡಾಡಿ 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 ಪರಮಾತ್ಮ ಸಿಕ್ಕಿದ ನಂತರ ಪರಮಾತ್ಮನಲ್ಲೇ ಸೇರಿಕೊಂಡುವಾಗ ಸೈಲೆಂಟಾಗಿ ಸೇರಿಕೊಳ್ತಾ ಇದೆ. ಈಗ ಮಾತಾಡೋದಕ್ಕೆ ಏನು ಉಳಿದಿದೆ? ಇನ್ನೇನು ಮಾತಾಡಬೇಕು? ತಂ ತಥಾವನತಂ ಭಕ್ತಂ ಪ್ರಜಾಕಾಮಂ ಪ್ರಜಾಪತಿಂ. ದಕ್ಷನನ್ನು ನೋಡಿ ಭಗವಂತ ಚಿತ್ತಜ್ಞ ಸರ್ವಭೂತಾನಾಂ ಇದಮಾಹ ಜನಾರ್ದನ. ಜನಾರ್ದನ ಹೀಗೆ ಮಾತಾಡ್ತಾ ಇದ್ದಾನೆ. ಪ್ರಾಚೇತಸ ಮಹಾಭಾಗ ಸಂಸಿದ್ಧಿಸ್ತಪತಾ ಭವಾನ್. ನಿನ್ನ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೆ ಭಗವಂತ ಹೇಳ್ತಾ ಇದ್ದ. ಯತ್ ಶ್ರದ್ಧಯಾ ಮತ್ಪರಯ ಮಯಿ ಭಾವಂ ಪರಂಗತಯ. ಶ್ರದ್ಧೆಯಿಂದ ಮತ್ಪರಾಯಣನಾಗಿ ನಿಮ್ಮ ಹೃದಯವನ್ನೆಲ್ಲ ನನ್ನ ಮೇಲೆ ಇಟ್ಟಿದಿ, ಭಕ್ತಿ ಮಾಡಿದ್ದಿ, ಅದರಿಂದ ನಾನು ತುಂಬ ಸಂತೋಷ ಪಟ್ಕೊಂಡೆ ನಿನ್ನನ್ನು ನೋಡಿ. ಪ್ರೀತೋಹಂ ತೇ ಪ್ರಜಾನಾಥ ಯತ್ತೇಸ್ಯ ಉದ್ಬೃಂಹಣಂ ತಪಃ ಮಮ ಏಷ ಕಾಮೋ ಭೂತಾನಾಂ ಯದ್ಭೂಯಾಸುರ್ ವಿಭೂತಯಃ. ಅದರಿಂದ ನನ್ನ ಅನುಗ್ರಹದಿಂದಲೇ ಈ ವಿಭೂತಿ ಎಲ್ಲ. 44 ಭಗವಂತನ ವಿಭೂತಿ, ವಿಭೂತಿ ಅಂದರೆ ಅವರ ಮಹಿಮೆ. ಮಹಿಮೆ ಅಂದ್ರೇನು? ತನ್ನ ಶಕ್ತಿ, ತನ್ನ ಸಾಮರ್ಥ್ಯ, ತನ್ನದೇ ಎಂದರ್ಥ. ನಿಮ್ಮ ಮನೆಯಲ್ಲಿ ಫರ್ನಿಚರ್ ಎಲ್ಲ ಇಟ್ಕೊಳ್ತಿರಲ್ಲ, ಮನೆ ಕಟ್ಕೊಳ್ತಿರಲ್ಲ, ತನ್ನ ವಿಭೂತಿ ಎಂದು ಹೇಳಬಹುದು. ವಿಭೂತಿ ಅಂದರೆ ಏನು? ಮಹಿಮೆ, ತನ್ನ ಐಶ್ವರ್ಯ, ತನ್ನ ಸಂಪದ, ತನ್ನದು ಎಂದರ್ಥ. ತಾನು ಮಾಡಿಕೊಂಡಿದ್ದು, ತನ್ನ ಮನೆ, ತನ್ನ ವಸ್ತ್ರಗಳು, ತನ್ನ ಹೇಗೆ ತನ್ನದೇ. ಅದರಿಂದ ಭಗವಂತನೇ ಇದೆಲ್ಲ ಮಾಡಿಕೊಂಡಿದ್ದು. ಏಕೆಂದರೆ ಈ ಜಗತ್ತೆಲ್ಲ ನನ್ನಿಂದಲೇ, ನನ್ನ ಪ್ರೀತಿಯಿಂದಲೇ ಹುಟ್ಟಿತು. ನೀವೆಲ್ಲರೂ ನನ್ನ ಪ್ರೀತಿಯಿಂದಲೇ ಹುಟ್ಟಿದ್ದರು. ಅದರಿಂದ ನೀವು ಯಾರೋ ಬೇರೆ ಜನರು ಹೊರಗಿನಿಂದ ಬಂದು ನನ್ನನ್ನು ಆರಾಧನೆ ಮಾಡುತ್ತಾ ಇಲ್ಲ, ತನ್ನ ಮಕ್ಕಳ ಮೇಲೆ ನಾನು ಅನುಗ್ರಹ ಮಾಡುವುದು. ತನ್ನ ಮಕ್ಕಳ ಮೇಲೆ ತನಗೆ ಪ್ರೀತಿ ಮೊದಲೇ ಇರುತ್ತದೆ ಅಲ್ಲವೇ. ಇನ್ನೊಬ್ಬರ ಮಕ್ಕಳನ್ನು, ಇನ್ನೊಬ್ಬರ ಮಕ್ಕಳು ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಹುಡುಗ ಎಂದು ಸಂತೋಷ ಪಟ್ಕೊಂಡು ಅವರಿಗೆ ಅಂತ ಒಳ್ಳೆಯ ಹುಡುಗ ಎಂದು ಮೆಚ್ಚಿಕೊಳ್ತೀವಿ. ತನ್ನ ಮಗು ಏನು ಮಾಡಿದರೆ ಮೆಚ್ಚಿಕೊಳ್ತಾರೆ? ಒಳ್ಳೆಯ ಕೆಲಸ ಮಾಡಿದರೆ, ಒಳ್ಳೆಯ ಕೆಲಸ ಮಾಡದಿದ್ದರೂ ಮೆಚ್ಚಿಕೊಳ್ತಾರೆ. ಏಕೆ? ತನ್ನ ಹುಡುಗ ಎಂದೇ. ಅದೇ ಕಾರಣ, ಭಗವಂತ ಅನುಗ್ರಹ ತೋರಿಸುವುದಕ್ಕೆ ಅದೇ ಕಾರಣ. ಭಗವಂತ ಹೇಳ್ತಾ ಇದ್ದಾನೆ, ಈ ಸೃಷ್ಟಿಯಲ್ಲಿರುವ ಬ್ರಹ್ಮದೇವರು, ಪ್ರಜಾಪತಿಗಳು ಇವರೆಲ್ಲರೂ ನನ್ನ ಮಕ್ಕಳೇ. ಇವರು ನನ್ನ ಪ್ರೀತಿ ಪಡ್ಕೊಳ್ಳುವುದಕ್ಕೆ ಇನ್ನೇನಾದರೂ ಮಾಡಬೇಕಾ? ಆದರೂ ನೀವು ಮಾಡ್ತಾ ಇದ್ದೀರಿ ಅಲ್ಲವೇ. ಏನು ಮಗು ಒಳ್ಳೆಯ ಕೆಲಸ ಮಾಡದಿದ್ದರೂ ತಾಯಿ ತಂದೆಗೆ ಪ್ರೀತಿ ಅನುಗ್ರಹ ಇದ್ದೇ ಇರುತ್ತದೆ. ಅವನು ಒಳ್ಳೆಯ ಕೆಲಸ ಮಾಡಿದ್ದರೆ ಇನ್ನೇನಾಗಬೇಕು? ಅಯ್ಯೋ, ಇವರ ಅನುಗ್ರಹ ಇನ್ನು ಡಬಲ್ ಆಗಿಬಿಡ್ತದೆ ಅಲ್ಲವೇ. ಹಾಗೆ ಭಗವಂತ ಹೇಳ್ತಾ ಇದ್ದಾನೆ, ನೀವೆಲ್ಲರೂ ನನ್ನ ವಿಭೂತಿ, ನನ್ನ ಐಶ್ವರ್ಯ, ನನ್ನ ರೂಪವೇ. ನನ್ನಿಂದ ಎಲ್ಲರೂ ಹುಟ್ಟಿದವರೇ. ಅದರಿಂದ ಬ್ರಹ್ಮ, ಭವಃ, ಶಿವಃ, ಭವ ಅಂದರೆ ಶಿವ, ಭವಂತಶ್ಚ ನೀವು ಪ್ರಜಾಪತಿಗಳು, ಬ್ರಹ್ಮದೇವ, ಶಿವ, ಹಿರಣ್ಯ, ಇವರು ಪ್ರಜಾಪತಿಗಳು, ಇವರೆಲ್ಲರೂ ನನ್ನ ರೂಪಗಳೇ. ಮನವಃ, ಮನು, ಮನು ಅಂದರೆ ಮನ್ವಂತರಾಧಿಪತಿಗಳು. ವಿಭುಧೇಶ್ವರ ಅಂದರೆ ದೇವತರು, ಇಂದ್ರಾದಿ ದೇವತರು, ಇಂದ್ರ, ಅಗ್ನಿ, ವರುಣಾದಿ. ವಿಭೂತಯೋ ಮಮ ಹೇತಾ ಭೂತಾನಾಂ ಭೂತಿ ಹೇತವಃ. ಇವರೆಲ್ಲರೂ ನನ್ನ ವಿಭೂತಿ. ವಿಭೂತಿ ಅಂದರೆ ನನ್ನ ಕೈಕಾಲುಗಳು, ನನ್ನ ಅಂಶಭೂತರು, ನನ್ನ ರೂಪಗಳೇ, ನನ್ನ ಅಂಶಭೂತರೇ, ನನ್ನ ಎಕ್ಸ್ಪ್ಯಾನ್ಷನ್. ಇವರೆಲ್ಲರೂ ಏನು ಮಾಡ್ತಾರೆ? ಕೆಲವರು ಸೃಷ್ಟಿ ಮಾಡ್ತಾರೆ, ಕೆಲವರು ಹುಟ್ಟಿದವರಿಗೆ ಪೋಷಣ ಮಾಡ್ತಾರೆ. ಸೃಷ್ಟಿ ಸ್ಥಿತಿ ಅಲ್ಲವೇ. ಕೆಲವರು ಸೃಷ್ಟಿ ಮಾಡ್ತಾರೆ, ಕೆಲವರು ಹುಟ್ಟಿರುವರನ್ನು ಪೋಷಣ ಮಾಡ್ತಾರೆ. ಇವರೆಲ್ಲರೂ ನನ್ನ ರೂಪವರೇ. ಆದ್ದರಿಂದ ತಪೋಮೇ ಹೃದಯಂ ಬ್ರಹ್ಮನ್ ತನ್ನರ್ವಿದ್ಯಾ ಕ್ರಿಯಾಕೃತಿ. ತಪಸ್ಸು, ಕ್ರಿಯಾ, ಯಜ್ಞ, ಪೂಜಾ ಇದೆಲ್ಲ ನಾನೇ, ಇದೆಲ್ಲ ನನ್ನದೇ. ನೋಡಿ, ನೀವು ತಪಸ್ಸು ಮಾಡ್ತಾ ಇದ್ದರೆ
ಈ ತಪಸ್ಸು ಭಗವಂತನ ಶರೀರವೇ, ಭಗವಂತನ ಸೃಷ್ಟೇ, ತಾನೇ ಈ ತಪಸ್ಸು ರೂಪವಾಗಿದ್ದ. ವಿದ್ಯಾ ಭಾಗವತ ಕೇಳ್ತಾ ಇದ್ದೀವಿ, ಭಾಗವತ ತಾನೇ, ಈ ಪ್ರವಚನ ತಾನೇ, ಇದರ ಶ್ರವಣ ಮಾಡುವುದು ತಾನೇ. ಅಂದ್ರೇನು, ಕಿವಿಯಲ್ಲಿ ಭಾಗವತ ಕಥಾ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ಭಗವಂತನನ್ನೇ ನಮ್ಮ ಕಿವಿಯಲ್ಲಿ ಹಾಕ್ಕೊಳ್ತಾ ಇದ್ದೀವಿ, ಕಿವಿಯಿಂದ ನಮ್ಮ ಹೃದಯಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಅರ್ಥವೇ. ಭಗವಂತನೇ ಯಜ್ಞ ತಾನೇ, ಶಾಸ್ತ್ರ ತಾನೇ, ಶಾಸ್ತ್ರ ಕಥಾ ತಾನೇ, ಕಥೆ ತಾನೇ, ಅದರ ಶ್ರವಣ ತಾನೇ. ಇಲ್ಲಿ ನೋಡಿ ಹೇಳ್ತಾ ಇದ್ದಾನೆ, ತಪೋ ಮೇ ಹೃದಯಂ ಬ್ರಹ್ಮನ್ ತನುರ್ವಿದ್ಯಾ ಕ್ರಿಯಾಕೃತಿ. ತಪಸ್ಸು ನಾನೇ, ವಿದ್ಯಾ ನಾನೇ, ಕರ್ಮ ನಾನೇ, ಕ್ರತುಗಳು, ಯಜ್ಞಯಾಗಾದಿಗಳು, ಪೂಜಾ ನಾನೇ. ಪೂಜಾ ಭಗವಂತನಿಗೆ ಮಾಡ್ತೀವಿ ಎಂದು ಜನರು ತಿಳ್ಕೊಳ್ತಾರೆ. ನೀವು ಮಾಡುವ ಪೂಜವೂ ಭಗವಂತನೇ, ಆ ಹೂಗಳು ಭಗವಂತನೇ, ಪ್ರೀತಿಯಿಂದ ಮಾಡುವುದು ಭಗವಂತನೇ, ಕ್ರಿಯೆಗಳು ಭಗವಂತನೇ, ಇದೆಲ್ಲ ಭಗವಂತನ ಸೃಷ್ಟೇ. ನೋಡಿ, ಅಂಗಾನಿ ಕೃತವೋ ಜಾತ ಧರ್ಮ ಆತ್ಮ ಸವಸ್ವರಾಹ ಅಹಮೇ ವಾಸಮೇವಾಗ್ರೆ. ಮೊದಲು ಸೃಷ್ಟಿಗೆ ಪೂರ್ವ ನಾನೊಬ್ಬನೇ ಇದ್ದೆ, ಒಬ್ಬನೇ ಎಂದೇನು, ಇದೆಲ್ಲ ನನ್ನಲ್ಲೇ ಸೇರಿಕೊಂಡು ಬಿಟ್ಟಿತ್ತು, ನಾನೊಬ್ಬನೇ. ನಾಣ್ಯತ್ ಕಿಂಚಿದಂತರಂ ಬಹಿ ಸಂಜ್ಞಾನ ಮಾತ್ರ ಅವ್ಯಕ್ತಂ ಪ್ರಸುಪ್ತಮಿವ ವಿಶ್ವತಃ. ಜಗತ್ತೆಲ್ಲ ಮಲ್ಕೊಂಡಾಗ, ನಾವು ಮಲ್ಕೊಂಡಾಗ ಏನಾಗಿರ್ತೀವಿ, ನನ್ನ ಕೈ ಕಾಲು ಶರೀರ ಕಣ್ಣು ಮಗು ಎಲ್ಲ ನಾನೇ ಆಗಿಬಿಡ್ತೀನಿ. ನಾನಂದರೆ ಯಾರು, ಏನು ಹೆಸರಿಲ್ಲದೆ ತಾನು ಅಷ್ಟೇ. ಆ ತನ್ನಿಂದ ಮತ್ತೆ ಕೈ ಕಾಲು ಶರೀರ ಎಲ್ಲ ಮತ್ತೆ ಹೊಟ್ಟುತ್ತೆ, ನಿದ್ದೆಯಲ್ಲಿ ಏನಿರಲ್ಲವಲ್ಲ. ಹಾಗೆ ಈ ಜಗತ್ತೆಲ್ಲ ಪರಮಾತ್ಮ ಮಲ್ಕೊಂಡಾಗ ನಾವು ಸುಷುಪ್ತಿಯಲ್ಲಿ ಹೇಗಿರ್ತೀವಿ ನೋಡಿ, ಸುಷುಪ್ತಿಯಲ್ಲಿ ನಮಗೇನಿರುತ್ತದೆ, ಕೈ ಕಾಲು ಇರ್ತದೆ, ಈ ನಿರಾಕಾರವಾಗಿರ್ತೀವ ಅಲ್ಲ. ನಮ್ಮ ಅನುಭವ ನೋಡಿ, ಸುಷುಪ್ತಿ ತರಣಿದ್ದೆಯಲ್ಲಿ ನಿರಾಕಾರ, ಏನು ಆಕಾರವಿಲ್ಲ. ಹಾಗೆ ಪರಮಾತ್ಮ ಇರುತ್ತಾನೆ, ನಿರಾಕಾರ, ಎಲ್ಲ ತಾನೇ ಆಗಿಬಿಡ್ತಾನೆ. ಮತ್ತು ತನ್ನಿಂದಲೇ ಎಲ್ಲ ಇಡೀ ಜಗತ್ತು. ಮಯ್ಯನಂತ ಗುಣೇನಂತೆ, ಅನಂತ ಗುಣ ನಾನು, ನಿರ್ಗುಣ ನಾನೇ, ಎಲ್ಲ ಗುಣಗಳು ನನ್ನಲ್ಲೇ ಸೇರಿಕೊಳ್ತೀವಿ, ನನ್ನಿಂದಲೇ ಎಲ್ಲ ಗುಣಗಳು. ಗುಣತೋ ಗುಣ ವಿಗ್ರಹ ಯದಾಸೀತ್ ತತ ಏವಾದ್ಯ ಸ್ವಯಂಭೂ ಸಮ. ಮೊದಲು ಸ್ವಯಂಭೂ ಬ್ರಹ್ಮ ಹುಟ್ಟಿದ, ನಂತರ ಶಿವ ಹುಟ್ಟಿದ್ದಾನೆ. ಮೇನೇಖಿಲ ವಿವಾತ್ಮಾನ ಮುದ್ಯತ ಸರ್ಗ. ಆ ಬ್ರಹ್ಮದೇವ ಮೊದಲು ಹುಟ್ಟಿದಾಗ ಯಾರು ಇಲ್ಲ ಅಂದ್ಕೊಂಡ, ಅಯ್ಯೋ ಏನು ಮಾಡಬೇಕು ಎಂದು ನನ್ನನ್ನು ಬೇಡ್ಕೊಂಡ. ನಾನು ಹೇಳಿದ್ದೀನಿ ತಪಸ್ಸು ಮಾಡಪ್ಪ ಎಂದು ಹೇಳಿ ತಪಸ್ಸು ಮಾಡಿದ. ತಪಸ್ಸು ಮಾಡಿದಾಗ ಎಲ್ಲ ನಿಮ್ಮೆಲ್ಲರನ್ನೂ ಸೃಷ್ಟಿ ಮಾಡಿದ. ಅಥಮೇ ವಿಹಿತೋ ದೇವಸ್ ತಪೋತಪ್ಯತ ದಾರುಣಂ ನವ ವಿಶ್ವಸೃಜೋ. ನವ 9 ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ. ಆ 9 ಪ್ರಜಾಪತಿಗಳಿಂದ ಮಿಕ್ಕ ಜನರೆಲ್ಲ. ಏಷಾ ಪಂಚ ಜನಸ್ಯಾಂಗ ದುಹಿತಾವೈ ಪ್ರಜಾಪತಿ. ಪ್ರಜಾಪತಿ, ನಿನಗಿಂತ ಮುಂಚೆ ಏನೇನು ಸೃಷ್ಟಿ ಮಾಡಿದ್ದೀನೋ ಹೇಳ್ತಾ ಇದ್ದೀನಿ, ನೀನು ಬೇರೆ ಅಲ್ಲ, ನೀನು ನನ್ನ ರೂಪವೇ, ನನ್ನ ಅಂಶವೇ ನೀನು. ಅದಕ್ಕಾಗಿ ನೀನಂದರೆ ನನಗೆ ಎಷ್ಟೋ ಪ್ರೀತಿ ನಿನಗೆ ಮಾಡ್ತಾ ಇದ್ದೀನಿ. ಪಂಚಜನಸ್ಯ ಅಂಗಾ ದುಹಿತ. ಪಂಚಜನ ಎಂದೊಬ್ಬನಿದ್ದಾನೆ, ಅವನ ಮಗಳಿದ್ದಾಳೆ, ಅವಳ ಹೆಸರೇನು, ಅಸಿಕ್ನಿ. ಅಸಿಕ್ನಿ ನಾಮ ಪತ್ನಿತ್ವೇ ಪ್ರಜೇಶ ಪ್ರತಿಗೃಹ್ಯತಾಂ. ಅಸಿಕ್ನಿ ಇದ್ದಾಳೆ, ಆ ಅಸಿಕ್ನಿಯನ್ನು ನೀವು ಮದುವೆ ಮಾಡಿಕೊಂಡು, ಏಕೆ ಪ್ರಜಾಸರ್ಗ ಸೃಷ್ಟಿ ಮಾಡಬೇಕಲ್ಲವೇ, ಆಯಿತು ಮದುವೆ. ದಕ್ಷನಿಗೆ ಹೇಳ್ತಾ ಇದ್ದೆ, ದಕ್ಷನ ಪತ್ನಿ ಹೆಸರು ಅಸಿಕ್ನಿ, ಪ್ರತಿಗೃಹ್ಯತಾಂ. ಅದರಿಂದ ನೀವು ಶರೀರ ಧರ್ಮದಿಂದ ನೀವು, ಇದು ನಾನು ಹೇಳಿದ್ದೆ, ಇದೆಲ್ಲ ಭಗವಂತನ ವಿಭೂತಿ, ಭಗವಂತನ ಅನುಗ್ರಹ, ಭಗವಂತನ ಸೃಷ್ಟಿ ಕಾರ್ಯನೇ. ನೀವು ಮದುವೆ ಆಗುವುದು, ಮತ್ತು ಪ್ರಜಾ ಸೃಷ್ಟಿ ಮಾಡುವುದು, ಇವರೆಲ್ಲ ಬೆಳೆಸುವುದು, ಇದೆಲ್ಲ ಈಶ್ವರ ಲೀಲನೆ ನಡೆಯುತ್ತಾ ಇದೆ, ಇದರಲ್ಲಿ ಯಾವುದು ಲೌಕಿಕವಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ನೀನು ಹುಟ್ಟುವಕ್ಕೆ ಮುಂಚೆ ನಾನೇ, ನನ್ನಿಂದಲೇ ಯಜ್ಞಗಳು, ಪೂಜೆಗಳು, ತಪಸ್ಸುಗಳು, ಮನುಷ್ಯರು, ಪ್ರಜಾಪತಿಗಳು, ಅವರು ಮದುವೆ ಆಗುವುದು, ಅವರ ಪ್ರಜೋತ್ಪತ್ತಿ, ಇದೆಲ್ಲ ಈಶ್ವರ ಲೀಲನೆ, ಈಶ್ವರ ಮಹಿಮನೆ, ಇದೆಲ್ಲ ಭಗವನ್ಮಯವಾಗಿಯೇ ನೋಡು. ಮಿಥುನ ವಿವಾಯ ಧರ್ಮಸ್ತ್ವಂ ಪ್ರಜಾಸರ್ಗಮಿಮಂ ಪುನಃ. ನಾನೇನು ಮಾಡ್ತಾ ಇದ್ದೀನಿ ಎಂದು ನೋಡಬೇಡ, ನೀನು ನಿನ್ನ ಮೂಲಕ ಎಲ್ಲ ಭಗವಂತನೇ ವಿಸ್ತೃತವಾಗುತ್ತಾ ಇದ್ದಾನೆ, ಭಗವಂತನೇ ತನ್ನ ಲೀಲೆ ಮಾಡ್ತಾ ಇದ್ದಾನೆ. ಹಾಗೆ ನೋಡು, ಪ್ರಜಾಪತಿಗೆ ಯಾರಿಗೆ, ದಕ್ಷನಿಗೆ ಹೇಳಿದ, ಭೂರಿಶೋ ಭಾವಯಿಷ್ಯಸಿ ತತ್ತೋ ಅಧಸ್ತಾತ್ ಪ್ರಜಾಸರ್ಗಾಹ. ನಿನ್ನಿಂದ ಇನ್ನು ಅನೇಕ ಸಾವಿರ ಸಾವಿರ ಜನರು ಹುಟ್ಟುತ್ತಾರೆ, ಅವರೆಲ್ಲರೂ ಭಗವಂತನ ಸೇವಾ. ಹುಟ್ಟಿ ಏನು ಮಾಡಬೇಕು, ಹುಟ್ಟಿದ ನಂತರ ಏನು ಕೆಲಸಪ್ಪ, ಮತ್ತು ಭಗವಂತನ ಸೇವಾ. ಸೇವಾ ಅಂದ್ರೇನು, ಭಗವಂತನ ಪ್ರೀತಿ ಪಡ್ಕೊಳ್ಳುವುದಲ್ಲೇ ಇರಬೇಕು. ಭಗವಂತನಿಂದ ಹುಟ್ಟಿ ಭಗವಂತನ ಪ್ರೀತಿ ಪಡ್ಕೊಳ್ಳಬೇಕು, ಭಗವಂತನ ಪ್ರೀತಿಗೆ ಅನುಗುಣವಾಗಿ ಜೀವಿಸಬೇಕು. ನಮ್ಮ ನಡತೆ, ನಮ್ಮ ಜೀವನ ಭಗವಂತನನ್ನು ಪ್ರೀತಿಗೊಳಿಸಿ ಭಗವಂತನ ಪ್ರೀತಿ ಪಡ್ಕೊಳ್ಳುವುದಕ್ಕೆ ಅನುಕೂಲವಾಗಿರಬೇಕು. ಅದರಿಂದ ನಮಗೆ ಭಗವಂತನ ಅನುಗ್ರಹ ಆಗುತ್ತದೆ, ಅಂಥವರಾಗುತ್ತಾರೆ ಎಂದು ಹೇಳಿ, ಇತ್ಯುಕ್ತ್ವಾ ಮಿಷತಸ್ತಸ್ಯ ಭಗವಾನ್ ವಿಶ್ವಭಾವನ. ಅಂತರ್ಧಾನವಾಗಿದ್ದಾನೆ, ಅದೃಶ್ಯವಾಗಿದ್ದಾನೆ ವಿಷ್ಣು. ಇದರಿಂದ ತ್ರೈವಾಂತರ್ಧತೆ ಹರಿಹಿ ಇತಿ ಚತುರ್ಥೋಧ್ಯಾಯ. ಇನ್ನು ಪಂಚಮಾಧ್ಯಾಯ. ಈಗ ಅವರೆಲ್ಲರೂ ತಸ್ಯ ಅಮ್ಮ ಪಂಚಜನ್ಯಾಂ ಅಸಿಕ್ನಿ ಎಂದ ದಕ್ಷನಿಗೆ ಯಾರು ಹುಟ್ಟಿದ್ದಾರೆ, ಹರಿಯಶ್ವ ಎಂದು ಹೆಸರಿರುವವರು 10,000 ಮಕ್ಕಳು ಹುಟ್ಟಿದರಂತೆ. ಮುಂದಿನ ಅಧ್ಯಾಯ, 5ನೇ ಅಧ್ಯಾಯದಲ್ಲಿ ಈ ಅಸಿಕ್ನಿ ಎಂಬ ಪತ್ನಿಯಲ್ಲಿ ಯಾರಿಗೆ, ದಕ್ಷ ಪ್ರಜಾಪತಿಗೆ 10,000 ಹುಟ್ಟಿದರಂತೆ ಮಕ್ಕಳು. ಅಜನಯತ್ ವಿಭು
ಅಥ ಪೃಥಕ್ ಧರ್ಮಶೀಲಾಸ್ತೆ, ಎಲ್ಲರೂ ಧರ್ಮಾತ್ಮರು ಸಜ್ಜನರು, ಸರ್ವೇ ದಾಕ್ಷಾಯಣ ನೃಪ, ಪುತ್ರ ಪಿತೃ ಪ್ರೋಕ್ತ ಪ್ರಜಾಸರಿಗೆ ನೀವೆಲ್ಲ ಸಂತಾನ ಉತ್ಪತ್ತಿ ಮಾಡಬೇಕೆಂದು ಸೃಷ್ಟಿ ಕಾರ್ಯ. ಏಕೆಂದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಜೆಗಳು ಹೆಚ್ಚಾಗಬೇಕು, ಏಕೆಂದರೆ ಪ್ರಕೃತಿ ಹೆಚ್ಚಿದೆ, ಪ್ರಜೆಗಳು ಕಡಿಮೆ. ಆವಾಗ ಈಗ ಇವರು ಹೆಚ್ಚಾಗಿದ್ದರೆ ಪ್ರಕೃತಿ ಕಡಿಮೆ ಆಗ್ತಾಯಿದೆ ಅಲ್ಲ. ಈಗ ಅಂದರೆ ಸೃಷ್ಟಿ ಕೊನೆಗೆ ಬಂದಿದ್ದೇವೆ. ಸೃಷ್ಟಿ ಕೊನೆಗೆ ಬಂದಿದ್ದರೆ ಪ್ರಜೆಗಳು ಹೆಚ್ಚು, ಪ್ರಕೃತಿ ಶಕ್ತಿ ಕಡಿಮೆ, ಆವಾಗ ಪ್ರಕೃತಿ ಹೆಚ್ಚು ಪ್ರಜೆಗಳು ಕಡಿಮೆ. ಅದನ್ನು ಸಂದರ್ಭಕ್ಕೆ ಅನುಗುಣವಾಗಿ ಮಾಡಬೇಕು. ಸೊ ಪ್ರಜಾಸರ್ಗೆ ಪ್ರತೀಚಿ ಇಲ್ಲಪ್ಪ, ನೀವೆಲ್ಲರೂ ಹೋಗಿ ಪ್ರಜಾ ಸೃಷ್ಟಿ ಮಾಡಬೇಕು, ಅದಕ್ಕೇನು ಮಾಡಬೇಕು, ನೀವು ತಪಸ್ಸು ಮಾಡಬೇಕು, ಹೋಗು ಎಂದರು. ತತ್ರ ಅಲ್ಲಿಂದ ಅವರು ನಾರಾಯಣ ಸರಸ್ ಎಂದು ಒಂದಿದ್ದಂತೆ, ಅದೆಲ್ಲಿದೆ? ಸಿಂಧೂ ನದಿ ಪಾಕಿಸ್ತಾನದಲ್ಲಿದೆ ನೋಡಿ. ಸಿಂಧೂ ನದಿ ಬಂದು ಯಾವಾಗ ಈ ಅರೇಬಿಯಾ ಸಮುದ್ರ ಸೇರಿಕೊಳ್ತದೋ ಆ ಸ್ಥಾನದಲ್ಲಿ ಒಂದು ನಾರಾಯಣ ಸರಸ್ಸು ಎಂದಿದ್ದಂತೆ. ಅದಕ್ಕೆ ದೇಶ ವಿಭಜನೆ ಆಗೋಕ್ಕೆ ಮುಂಚೆ ಹೋಗುತ್ತಿದ್ವಿ, ಈಗೇನು ಆಗುತ್ತಾ ಇಲ್ಲ. ನಾರಾಯಣ ಸರಸ್ ತೀರ್ಥಂ ಸಿಂಧು ಸಮುದ್ರಯೋ, ಸಿಂಧು ನದಿ ಸಮುದ್ರದ ಸಂಗಮ ಸ್ಥಾನದಲ್ಲಿ ನಾರಾಯಣ ಸರಸ್ಸಿದೆ, ಅಲ್ಲಿ ಹೋಗಿ ತಪಸ್ಸು ಮಾಡು. ಆಯಿತು, ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋಗಿ ನೀರು ನೋಡಿದಾಗ ಎಷ್ಟೋ ಪವಿತ್ರವೆನಿಸಿತು. ಆ ನೀರಿನಿಂದ ಸ್ನಾನ ಮಾಡಿಕೊಂಡು ಆಚಮನ ಮಾಡಿಕೊಂಡು ಈಗ ಜಪ ಧ್ಯಾನಕ್ಕೆ ಕುಳಿತಿದ್ದಾರೆ. ಮಾಡುತ್ತಾ ಇರುವಾಗ ಧರ್ಮೇ ಪಾರಮಹಂಸೆ, ಅವರಿಗೆ ವೈರಾಗ್ಯನೇ ಬಂದುಬಿಟ್ಟಂತೆ. ಎಲ್ಲ ಪರಮಾತ್ಮಮಯವಾಗಿ ವೈರಾಗ್ಯ ಬಂತು, ಭಗವಂತನ ಭಕ್ತಿ ಬಂತು. ಆದರೂ ಅಪ್ಪ ಆಜ್ಞೆ ಇದೆ, ವೈರಾಗ್ಯ ಬಂದರೂ ನೀವು ಸನ್ಯಾಸ ವಿನ್ಯಾಸನ ಮಾಡಬೇಡ, ಮತ್ತೆ ಮದುವೆ ಮಾಡ್ಕೋ, ಮಕ್ಕಳೆಲ್ಲ ಹುಟ್ಟಬೇಕು. ಆಯ್ತೆಂದು ಹಾಗೆ ಕೂತಿದ್ದಾರೆ ತಪಸ್ಸು. ಅಷ್ಟರಲ್ಲಿ ನಾರದ ಬಂದ. ನಾರದ ಏನು ಕೆಲಸ ಮಾಡ್ತಾನೆ, ಯಾವುದೋ ಎಂದು ಮಾಡಿಬಿಡ್ತಾನೆ, ಯಾವುದೋ ಎಂದು ಮಾಡ್ತಾನೆ, ಏನು ಮಾಡ್ತಾನೆ ನೋಡಿ, ಮೊದಲೇ ಹೇಳೋದೇಕೆ ಅಲ್ಲೇ ನೋಡಿ. ನಾರದರು ಬಂದು ಮಾಡ್ತಾನೆ, ತೇಪಿರೇ ತಪ ಏವಾಗಿರಿ, ಉಗ್ರ ತಪಸ್ಸು ನೋಡಿದಾಗ ಅಯ್ಯೋ ನಾರದರು ಬಂದರೆಂದು ನಮಸ್ಕಾರ ಮಾಡಿ, ಪಾಪ ಸಜ್ಜನರು ಭಕ್ತರು, ಎಲ್ಲರೂ ನಮಸ್ಕಾರ ಮಾಡಿ ಬನ್ನಿ ಎಂದು ಕುಳಿತುಕೊಂಡು ಕೂರಿಸಿ ಅವ್ರಿಗೇನೋ ನೀರು ಎಲ್ಲ ಕೊಟ್ಟು ಪ್ರಸಾದ ಅಂದರೆ ಹಣ್ಣುಗಳೆಲ್ಲ ತಿನ್ನಿಸಿದ ನಂತರ, ಈಗ ನಂತರ ನಿಮ್ಮ ಅನುಗ್ರಹ ಆಶೀರ್ವಾದ ನಮಗೆ ಉಪದೇಶ ಮಾಡಿ ಎಂದು. ಆಯಿತು. ಉವಾಚ ಹರಿಯಶ್ವ ಕಥಂ, ಏನಪ್ಪ ಸೃಷ್ಟಿ ಹೇಗೆ ಮಾಡ್ತೀರಿ, ನಿಮಗೇನು ಗೊತ್ತೇ ಇಲ್ಲ, ಈ ಪ್ರಶ್ನೆಗಳೇ ಗೊತ್ತಿಲ್ಲ, ನೀವೇನು ಮಾಡ್ತೀರಿ? ಒಂದು ಪಝಲ್ಗೇನು ಹೇಳ್ತಾರೆ, ಒಂದು ಒಂದು ಪ್ರಶ್ನೆ ಹೇಳ್ತಾರೆ, ಅದನ್ನು ಬೆಚ್ಚಿಸಬೇಕು. ಅದಕ್ಕೇನು ಹೇಳ್ತಾರೆ, ಒಗಟ 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 ಪಝಲ್ಗೆ ಒಗಟು ಹೇಳ್ತಾರೆ. ಓಕೆ, ಸೊ ಇದು ಒಗಟು ಹೇಳ್ತಾರೆ ಯಾರು, ನಾರದ. ಒಂದು ಎಗಟು ಹೇಳ್ತಾನೆ ನೋಡು, ಒಂದು ತಥೈಕ ಪುರುಷಂ ರಾಷ್ಟ್ರಂ, ಒಂದು ಏಕ ಪುರುಷ ಇರುತ್ತಾನೆ, ಅವನಿಗೊಂದು ರಾಜ್ಯ ರಾಷ್ಟ್ರ ಇರುತ್ತದೆ. ಅವನು ಒಂದು ಬಿಲ ಅಂದರೆ ಒಂದು ಗುಹೆಯಲ್ಲಿ ಸಿಕ್ಕಾಕ್ಕೊಳ್ತಾನೆ, ಅದೃಷ್ಟ ನಿರ್ಗಮಂ. ಅವ್ರು ಎಲ್ಲಿ ಹೋಗಬೇಕೋ ಗೊತ್ತಾಗಲ್ಲ, ಎಲ್ಲ ಸೈಡ್ ನಾಲ್ಕು ಸೈಡ್ ಮುಚ್ಚಿರುತ್ತದೆ, ಹೋಗೋಕ್ಕಾಗಲ್ಲ. ಇದೊಂದು ಒಗಟು, ಇದು ಬಿಚ್ಚು. ಇದು ಇನ್ನೊಂದು ಹೇಳ್ತಾನೆ, ಎರಡು ಮೂರು ಶ್ಲೋಕಗಳಿವೆ. ಇದೇ ಬಿಚ್ಚಕ್ಕಾಗಲ್ಲ, ನೀವೇನು ಪ್ರಜಾಸೃಷ್ಟಿ ಮಾಡ್ತೀರಪ್ಪ, ಇದೊಂದು ಬಿಚ್ಚ ಅಂತ ಹೇಳಿದೆ. ಹೌದಪ್ಪ, ಅದು ನಿಜವೇನು, ಯೋಚನೆ ಮಾಡ್ಬೋದು ಶುರು ಮಾಡ್ತಾನೆ. ಬಹುರೂಪಾಂ ಸ್ತ್ರೀಯಂ, ಅನೇಕ ರೂಪಗಳು ಧರಿಸಿರುವ ಒಂದು ಸ್ತ್ರೀ ಇರುತ್ತಾರೆ. ಆ ಸ್ತ್ರೀ ಜೊತೆಗೆ ಸಂಬಂಧ, ಆ ವ್ಯಭಿಚಾರಣೆ ಪುಮಾಂಸಂ ಪುಂಶಲೀಪತಿಂ, ಆ ವ್ಯಭಿಚಾರಣೆ ಜೊತೆಗೆ ಈ ಪುರುಷ ಸಂಬಂಧ ಇಟ್ಕೊಳ್ತಾನೆ. ತದ್ದ ಇನ್ನೇನಿರ್ತದೆ, ನದೀ ಮುಭಯತೋ ವಾಹ, ಒಂದು ನದಿ ಇರುತ್ತದೆ, ಎರಡು ಸೈಡು ಪ್ರವಹಿಸುತ್ತದೆ. ಎರಡು ಸೈಡು ಪ್ರವಹಿಸು, ಇದೇನು ನದಿಯಪ್ಪ, ಇದು ಒಗಟು. ಅದಕ್ಕೋಸ್ಕರ ನಾರದ ಏನೋ ಮಾಡಿಬಿಟ್ಟ, ನದಿ ಯಾವುದೇ ಒಂದು ಸೈಡು ಪ್ರವಾಹ ಆಗುತ್ತದೆ, ಇದು ಎರಡು ಸೈಡು ಪ್ರವಾಹ ಆಗುತ್ತದಂತೆ. ಎರಡು ಸೈಡು ಪ್ರವಾಹ ನದೇ ಉಡಿಯಲ್ಲ ಅಲ್ಲವೇ, ಸ್ವಲ್ಪ ನೀರು ಈ ಸೈಡು ಸ್ವಲ್ಪ ನೀರು ನದಿ ಖಾಲಿ ಆಗುತ್ತದೆ, ಅಲ್ಲ ಎರಡು ಸೈಡು ಹೋಗುತ್ತದಂತೆ ನದಿ ಇರುತ್ತದೆ. ಒಗಟು ಹೇಳಬೇಕು. ಪಂಚಪಂಚ ಅದ್ಭುತಂ ಗೃಹಂ, ಒಂದು ಪಂಚಪಂಚ 25 ಆಗಿರುವ ಒಂದು ಮನೆ ಇರುತ್ತದಂತೆ. ಅಲ್ಲಿ ಒಂದು ಹಂಸ ಇರುತ್ತದಂತೆ, ಚಿತ್ರಕಥಾ ಹಂಸ. ಅದಕ್ಕೆ ಕ್ಷೌರಪವ್ಯಂ, ಒಂದು ಚಕ್ರ ಇರುತ್ತದೆ. ಆ ಚಕ್ರದಲ್ಲಿ ಖಡ್ಗ ಇರುತ್ತದೆ, ಒಂದು ವಜ್ರ ಇರುತ್ತದೆ. ಕಥಂ ಸ್ವಪಿತುರಾದೇಶಂ ಅವಿದ್ವಾಂಸೋ ವಿಪಶ್ಚಿತ, ತಂದೆ ಆಜ್ಞೆ ಇರುತ್ತದೆ ಆ ಮನುಷ್ಯನಿಗೆ. ಇಷ್ಟೆಲ್ಲ ಏನಿದು 9 ಅಂಶಗಳು ಪಾಯಿಂಟ್ ಹೇಳಿದ ಅಲ್ಲವೇ. ಈ ಒಂದೊಂದು ಪಾಯಿಂಟ್ ನೋಡಿ, ಏಕಪುರುಷ, ಬಿಲ ಇರುತ್ತದೆ, ರಾಷ್ಟ್ರ ಇರುತ್ತದೆ, ಒಂದು ಬಹುರೂಪ ಸ್ತ್ರೀ, ಒಂದು ಪುಂಶ್ಚಲಿ ಅಂದರೆ ವಿಚಾರಣೆ ಸ್ತ್ರೀ, ನದಿ, ಮತ್ತು ಒಂದು ಮನೆ, ಒಂದು ಹಂಸ, ಒಂದು ಚಕ್ರ, ಪಿತುರಾದೇಶ, ಈ 9. ಈ ಒಗಟು ನೀವು ಬಿಚ್ಚಿಸಿ, ಇದು ಬಿಚ್ಚಿಸೋಕ್ಕಾಗದಿದ್ದರೆ ನೀವೇನು ತಪಸ್ಸು ಮಾಡ್ತೀರಿ ಎಂದು ಹೇಳಿ. ಆದ್ದರಿಂದ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಯೋಚನೆ ಮಾಡಿ ನಾಳೆ ಬಿಚ್ಚುತ್ತಾರೆ. ಬಿಚ್ಚಿದ ನಂತರ ಏನಾಗುತ್ತದೆ ನೋಡೋಣ. ಇವರು ಯೋಚನೆ ಮಾಡಿ 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 ಬಿಚ್ಚುತ್ತಾರೆ. ಬಿಚ್ಚಿದ ನಂತರ ನಾರದ ಸಂತೋಷ ಪಟ್ಕೊಂಡು ಅವ್ರಿಗೇನೋ ಉಪದೇಶ ಮಾಡ್ತಾನೆ. ಅದೆಲ್ಲ ಈಗ ಎಷ್ಟು ಟೈಮ್ ಆಗ್ತಾ ಇದೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ ಶ್ರೀ ಗುರುಭ್ಯೋ ನಮಃ, ಹರಿ ಓಂ ತತ್ಸತ್.